ಏನಾಗಲ್ಲ, ತಲೆ ಕಟ್ಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ಸುಮ್ನೆ ಇರು. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು ಕಣ. ಏನು ಮಾಡ್ತೀಯಾ? ಲೋ ನರೇ, ಅಲ್ಲಿ ನೋಡೋ ಮಗ, ಲಕ್ಷ್ಮಿ ಬರ್ತಿದ್ದಾಳೆ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕಣೆ, ಆಮೇಲೆ ನೋ ಪ್ರಾಬ್ಲಮ್. ಲಕ್ಷ್ಮಿ, ಏನು ನರೇಶ್ ಬರ್ತಿದ್ದಾನ ಕಣೆ? ಹಾಯ್. ಮಾಡಿ ಸ್ಟೈಲು ಮತ್ತೆ ಓವರ್ ಬಿಲ್ಡಪ್ಗಳೆಲ್ಲ ಸಾಕು. ಆರು ತಿಂಗಳಿಂದ ನಾನು ನಿನ್ಗೆ ಐ ಲವ್ ಯು ಅಂತಾನೆ ಇದ್ದೀನಿ. ಇವತ್ತು ಮ್ಯಾಟರ್ ಕ್ಲಿಯರ್ ಆಗ್ಲೇಬೇಕು. ಕ್ಲಾಸ್ ಮುಗಿದ್ಮೇಲೆ ಇವತ್ತು ನೀನೇ ಬಂದ್ ನನ್ಗೆ ಐ ಲವ್ ಯು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇವತ್ ನಿನ್ ರೇಪ್ ಆಗಿ ಹೋಗ್ತೀಯ. ಶಾರ್ಪ್ 4 o'clock. ಬಾರೆ. ಒಪ್ಕೋತಾಳು ಎಲ್ಗ ಹೋಗ್ತಾಳೆ, ಅದಕ್ಕೆ ತಾನೆ ನಾವೆಲ್ಲ ಕಾಯ್ತಿರೋದು. ಒಪ್ಕೊಳ್ಳೇಬೇಕು. ಲಕ್ಷ್ಮಿ, ಏನೇ ಅಲ್ ನೋಡೆ, ಮಾರಾಯ್ತಿ, ನಿನ್ ಕೆಲ್ಸ ನೀನ್ ಮಾಡು. ಹಾಯ್ ಬೇಬ್, ನಾನ್ ನಿಂಗ್ ಕೊಟ್ಟಿದ್ ಟೈಮ್ ಇನ್ನು ಆಗೋಯ್ತು. ಇವಾಗ ನೀನಾಗ್ ನೀನೇ ನನ್ ಬಿವಿ ಆಗ್ತೀಯ, ಇಲ್ಲ ನಾನೇ ಬಲವಂತ ಮಾಡಿ ನಿನ್ ಕೈಗೊಂದು ಮಗು ಕೊಡ್ಲ. ನಾನೇ ಫೋನ್ ಮಾಡಿದ್ದು. ಯಾಕೆ ಅವ್ನ್ ಮಾತಾಡಿದ್ ನೋಡ್ ನಂಗೆ ಭಯ ಆಯ್ತು ಕಣೆ. ಬುದ್ಧಿ ಇದೇನೆ ನಿಂಗೆ? ಎಂತ ಕೆಲ್ಸ ಮಾಡ್ಬಿಟ್ಟೆ ನೋಡು, ನಮ್ಮ ಅಣ್ಣ ಬರ್ತಾ ಇದ್ದಾನೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಹಲೋ ಹಲೋ, ಈ ಡೌ ಎಲ್ಲ ನನ್ನ ಹತ್ರ ಬೇಡಮ್ಮ. ನಿಮ್ ಅಣ್ಣ ಬಂದ್ರೆ ಬರ್ಲಿ, ಬಂದಿಲ್ಲ ಅದೇನ್ ಕಿಸಿತಾನೋ, ನಾನು ನೋಡ್ತೀನಿ. ನಿನ್ ಕರ್ಮ ಅನುಭವಿಸು. ನೀನು ಇವಳಣ್ಣನಾ? ಬರೀ ಇವಳಿಗೆ ಮಾತ್ರ ಅಲ್ಲ ಕಣ, ಕಷ್ಟದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಈ ಕೃಷ್ಣನೇ ಕಣ ಅಣ್ಣ. ಏನು ಕಾಮಿಡಿ ಎಲ್ಲ ಮಾಡ್ತಿದ್ಯಾ? ನಾನು ಬಾಯಿ ಬಿಟ್ರೆ ಕಾಮಿಡಿ, ಕೈ ಎತ್ತಿದ್ರೆ ಟ್ರಾಜಿಡಿ. ಅಯ್ಯ ನಿನ್ನ ನಮಸ್ಕಾರ ಬಾಸ್. ಏಯ್ ಯಾರೋ ನೀನು? ಪರಮೇಶ ಪಾನ್ವಾಲ. ಏನೋ ಯಾವ್ದೋ ಪಿ ಎಂ ಪೋಸ್ಟ್ ತರ ಕೊಚ್ಕೋತಾ ಇದೀಯಾ? ಗುರು, ನಿಮ್ಗೆ ಒಂದು ವಿಷಯ ಗೊತ್ತಾ? ಪಿ ಎಂ ಪೋಸ್ಟ್ಗೆ ನಮ್ಮಂತವ್ರು ಓಟ್ ಬೇಕು, ಆದ್ರೆ ಈ ಪಾನ್ವಾಲನ್ಗೆ ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರ ಪವರ್ ಏನೇ ಇದ್ರು 5 ವರ್ಷ, ಆದ್ರೆ ನಮ್ ಪವರ್ ಲೈಫ್ ಲಾಂಗ್ ಗ್ಯಾರಂಟಿ. ಬಾಸ್, ನಾ ಸುಮ್ ಸುಮ್ನೆ ಯಾರ ತಂಡಕ್ಕೆ ಹೋಗಲ್ಲ. ಏನಪ್ಪ ರೈಟ್ ಬಾಸ್? ಪ್ರೀತಿಯಿಂದ ಬಂದ್ರೆ ಪಾನ್ ಕೊಡ್ತೀನಿ, ನಕರ ಮಾಡಿದ್ರೆ ಬೇಜಾನ್ ಹೊಡಿತೀನಿ, ಅದರಲ್ಲೂ ನನ್ ತಂಗಿ ತಂಟೆಗೆ ಏನಾದ್ರೂ ಹೋದ್ರೆ ನಾ ಮೆಂಟರ್ ಆಗ್ಬಿಡ್ತೀನಿ ಬಾಸ್. ಹತ್ತೇರಿಕೆ ಹೇಳಿದ್ ಮತ್ತೆ ಕೇಳಲ್ಲ. ನನ್ ತಾಯಣ್ಣಗಳು ಹೇಳ್ತೀನಿ ಬಾಸ್, ಮಣಿಪಾಲ್, ಅಪೋಲೋ, ಮಲ್ಯ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಯಾವುದೇ ಹಾಸ್ಪಿಟಲ್ ಹೋದ್ರು ರಿಕವರಿ ತುಂಬಾ ಕಷ್ಟ. 1 month ಬೇಕು. ಕಾಲೇಜಿಗೆ ಬಂದ್ಮೇಲೆ ಓದ್ಬೇಕು, ಬೋರ್ ಹೊಡೆದ್ರೆ ಸಿನಿಮಾಗೆ ಹೋಗ್ಬೇಕು. ಹೋನಿ ಹೌದಲ್ವಾ? ಕೊಬ್ಬು ದುಡ್ಡು ಇರೋರು
ಲವ್ ಮಾಡ್ತಾರೆ. ಲವ್ ಮಾಡೋ ತಪ್ಪಿಲ್ಲ, ಆದ್ರೆ ನೀನ್ ಇಷ್ಟಪಡೋ ಹುಡುಗಿನೂ ನಿನ್ನ ಲವ್ ಮಾಡ್ಬೇಕಲ್ವಾ? ಅದನ್ ಬಿಟ್ಟು ರೇಪು ಗೀಪು ಅಂದ್ರೆ ವೈಪ್ ಮಾಡ್ಬಿಡ್ತೀನಿ. ಹಾಗೆ ಇನ್ನೊಂದು ವಿಷಯ ಬಾಸ್, ನೀ ಎಷ್ಟೇ ಲೋಫರ್ ಕಂತ್ರಿ ಆಗಿರು, ಅಕಸ್ಮಾತ್ ನನ್ನ ತಂಗಿನ ಲವ್ ಮಾಡಿದ್ರೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ, ಹನಿಮೂನ್ಗೂ ಕಳಿಸ್ತೀನಿ. ಏನಮ್ಮ ನೀವು ನಾ ಲವ್ ಮಾಡ್ತಿದ್ಯಾ? ಇಲ್ಲ. ನೋಡಿದ್ರ ಸೈಲೆಂಟ್ ಸೈಡ್ ಬಿಡಿ. ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಏನಾರ ಬಂದ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ನಾನು ಯಾರು ಗೊತ್ತಾ? ಗೊತ್ತಿದ್ರು ಬೀಳುತ್ತೆ, ಗೊತ್ತಿಲ್ದೇ ಇದ್ರೂ ಬೀಳುತ್ತೆ. ಸರಿ ಹೇಳ್ಬಿಡಿ. ಮುಖೇಶ್ ತಿವಾರಿ ಅವ್ರ ತಮ್ಮ. ನೀವು ಮುಖೇಶ್ ತಿವಾರಿ ಅವ್ರ ತಮ್ಮನ? ಅಂತ ಖತರ್ನಾಕ್ ರೌಡಿಗೆ ನಿಮ್ಮಂತ ತಮ್ಮ ಇದ್ರೆ ನಂಗೆ ಗೊತ್ತೇ ಇರಲಿಲ್ಲ ಬಾಸ್. ಏನ್ ಬಾಸ್ ನೀವು ಮೊದಲೇ ಹೇಳ್ಬಾರ್ದಾ ನಾ ಇವ್ರಗಳ ಹೊಡಿತಾನೆ ಇರಲಿಲ್ಲ? ನೀ ಏನಮ್ಮ ನೀನು ಇಂಥ ಜೊತೆ ಜಗಳ ಆಡ್ಕೊಳ್ಳದಾ? ಬಡವ ನೀ ಮಡಗ್ದಾಗಿರುತ್ತೆ, ನಮ್ಮ ಪಾಟ್ನ ಸುಮ್ಮನೆ ಬಿಡ್ಬೇಕು. ಬಾ 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 ಹೋಗಣ ಬಾ. ಆ ಬಾಸ್ ಸಾರಿ ಬಾಸ್. ನಿನ್ ಹೆಸರು ಹೇಳ್ತಿದ್ದಾಗೆ ಅವನಿಗೆ ಮೀಟರ್ ಆಫ್ ಆಗ್ಬಿಟ್ಟು ಹಂಗೆ ಕಳ್ಸ್ಕೊಂಡ್ಬಿಟ್ಟಣ ಅವನು. ಗೊತ್ತಿದ್ಯಾನೋ ನಿನ್ಗೆ, ಅವನ್ ಹೆದರ್ಕೊಂಡು ಹೋದ ಅನ್ಕೊಂಡ್ಬಿಟ್ಯ, ಅವನ್ ತಂಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟ, ನಿನ್ನ ಗೂಬೆ ಮಾಡ್ಬಿಟ್ಟು ಹೋದ. ನೀನ್ ನಿಜವಾಗ್ಲೂ ಗಂಡಸ ಆಗಿದ್ರೆ, ನನ್ನ ತಮ್ಮನೇ ಆಗಿದ್ರೆ ಹೋಗು, ಅವನು ಮನೆಗೆ ನುಗ್ಗಿ ಅವನ ತಂಗಿನ ತಕೊಂಡ್ ಬಾ ಹೋಗು. ಸರಿಯಣ್ಣ. ಏನಾಯ್ತು? ಏನ್ ಬಾಸ್ ಮನೆ ಈ ಲೆವೆಲ್ ಇದೆ? ಎಷ್ಟು ಹಾಕಿ ಮುಂಡಿಸಿದ್ರ ಬಾಸ್? ಯಾರ ನೀನು? ನಮಸ್ಕಾರ ಬಾಸ್, ಪರಮೇಶ್ ಪಾನ್ವಾಲ. ಪಾನ್ವಾಲ ಇಲ್ಲಿಗೆ ಯಾಕೋ ಬಂದೆ? ಕಾಲೇಜ್ನಲ್ಲಿ ನನ್ನ ತಂಗಿಗೂ ನಿಮ್ ತಮ್ಮನಿಗೂ ಒಂದು ಚಿಕ್ಕ ತಗರಾರು, ವಿಚಾರಿಸ್ದಾಗ ಗೊತ್ತಾಯ್ತು ಇವ್ ನಿಮ್ ತಮ್ಮ ಅಂತ, ಅದಕ್ಕೆ ಬಂದೆ. ಬಾಸ್ ನೀವು ದೊಡ್ಡ ಗೂಂಡ, ದೋ ನಂಬರ್ ದಂಧೆ ಮಾಡೋ ದೊಡ್ಡ ಕಿಲಾಡಿ ಅಂತಲೂ ನನಗೆ ಗೊತ್ತು. ಇದುವರೆಗೂ ನಾನು ನಿಮ್ ತಂಡೆಗೆ ಯಾವತ್ತಾದ್ರೂ ಬಂದಿದ್ದೀನ? ಇಲ್ಲ. ಆದ್ರೆ ಇವತ್ತು ಬಂದಿದ್ದೀನಿ, ಯಾಕೆ ಅಂತ ಕೇಳಿ. ಯಾಕೆ? ನನ್ನ ತಂಟೆಗೆ ಯಾರೇ ಬಂದ್ರು ನಾ ತಲೆನೇ ಕೆಡಿಸ್ಕೊಳಲ್ಲ, ನನ್ನ ತಂಗಿ ತಂಟೆಗೆ ಯಾರಾದ್ರೂ ಬಂದ್ರೆ. ಅವನ್ ಸಿ ಎಂ ಎ ಆಗಿರ್ಲಿ ಪಿ ಎಂ ಎ ಆಗಿರ್ಲಿ ಎಂತ ಪಾಳ್ಯಗಾರನೇ ಆಗಿದ್ರು ಹುಡ್ಕೊಂಡೋಗಿ ಹೊಡಿತೀನಿ. ನಿನ್ ತಮ್ಮನ ಅಲ್ಲೇ ಹೊಡಿತಾ ಇದ್ದೆ, ಆ ವಿಷಯ ನಿನಗ್ ಗೊತ್ತಾಗಿ ನನ್ ಹುಡ್ಕೊಂಬರೋದು, ತಿರ್ಗಾ ಗಲಾಟೆ ಆಗೋದು, ಅದೆಲ್ಲ ಏನು ಬೇಡ ಅಂತ ಇಲ್ಲಿಗೆ ಬಂದಿದ್ದೀನಿ, ಒಂದೇ ಸಲ ಮ್ಯಾಟರ್ ಫಿನಿಶ್ ಆಗೋಗ್ಲಿ ಅಂತ. ಇವನು ನೀನ್ ಇವನ ಅಣ್ಣ ಅನ್ನೋ ಧೈರ್ಯದಿಂದ ಬೇಜಾನ್ ನಿಗರಾಡ್ತಾ ಇದ್ದಾನೆ. ಇವನಿಗೆ ಬಾರಿಸೋ ಪ್ರಯೋಜನ ಇಲ್ಲ, ಮೊದಲು ನಿನಗ ಬಾರಿಸ್ಬೇಕು, ಆಗ್ಲೇ ಇವನಿಗೆ ಬುದ್ಧಿ ಬರೋದು. ಈಗ ಇವರೆಲ್ಲ ಸೇರಿ ನಿನಗ ಬಾರಿಸ್ತಾರೆ. ಬಾರಿಸುವಂತೆ ತಡ್ಕೋ. ಐ ಆಮ್ ರೆಡಿ ಬಾಸ್. ಪೊಲೀಸ್ ಸ್ಟೇಷನ್?
ಬಾಸ್ ಪ್ರೀತಿಯಿಂದ ಬಂದ್ರೆ ಪಾನ್ ಕೊಡ್ತೀನಿ, ಕಿರಿಕ್ ಮಾಡಿದ್ರೆ ಪ್ರಾಣ ತೆಗಿತೀನಿ. ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋದನ್ನ ಕಲಿ. ಅದನ್ನ ಬಿಟ್ಟು ತಿರ್ಗಾ ಇದನ್ನ ಕಂಟಿನ್ಯೂ ಮಾಡಿದ್ರೆ ವಿಳ್ಳೆದೆಲೆ ತೊಟ್ಟು ಕಟ್ ಮಾಡ್ದಂಗೆ ವೈಪ್ ಮಾಡ್ಬಿಡ್ತೀನಿ. ನೋಡು ನಿಮ್ಮ ಮಾವ ಬಂದ್ರು. ಓ ಬನ್ನಿ ಸರ್ ಬನ್ನಿ. ಇವ್ರನ್ನ ನಾನೇ ಹೊಡೆದಿದ್ದು. ಯಾಕೆ ಹೊಡೆದೆ ಅಂತ ನೀವು ಕೇಳ್ತೀರಾ? ನನ್ನ ತಂಗಿ ವಿಷಯ ಕೆಡ್ದ ನಡ್ಕೊಂಡ್ರು, ಅದಕ್ಕೆ ಹೊಡೆದೆ ಅಂತ ನಾನು ಹೇಳ್ತೀನಿ. ಅಷ್ಟಕ್ಕೆ ಹೊಡೆದು ಬಿಡೋದು ಅಂತ ನೀವು ಕೇಳ್ತೀರಾ? ನನ್ನ ತಂಗಿ ವಿಷಯಕ್ಕೆ ಬರೋನು ಸಿ ಎಂ ಎ ಆಗಲಿ ಪಿ ಎಂ ಎ ಆಗಲಿ ಅವನು ಎಂಥ ಪಾಳ್ಯಗಾರನೇ ಆಗಿದ್ರು ಹುಡ್ಕೊಂಡು ಹೊಡಿತೀನಿ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತು ಕಣಯ್ಯ, ಇವನು ದೊಡ್ಡ ರೌಡಿ. ಚಿಚ ಚಿಚ ರೌಡಿನ ಚಿಲ್ಡ್ರನ್ ಮಗ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿರಲಿಲ್ಲ, ಅದಕ್ಕೆ ಬೆಳೆದ. ಇವ್ನು ನಸೀಬ್ ಸರಿ ಇಲ್ಲ, ನನ್ನ ಕೈ ತಗೊಳಕೊಂಡ. ಈ ಕಂಟ್ರೋಲ್ ಬಂದಿದ್ದಾನೆ ಸರ್, ಇನ್ಮೇಲೆ ರೌಡಿ ಸಂಬಳ ಮಾಡಲ್ಲ. ಕಷ್ಟಪಟ್ಟು ಒಳ್ಳೆ ಏನ್ ಬಾಸ್ ನೀವು ಎಲ್ಲ ನಾನು ಹೇಳ್ತಿದ್ದೀನಿ, ನೀವು ಹೇಳಿ. ಹೌದು ಸರ್, ಇನ್ಮೇಲೆ ನಮ್ಮ ಕಡೆಯಿಂದ ನಿಮ್ಗೆ ಯಾವ ಕಂಪ್ಲೇಂಟು ಬರಲ್ಲ ಸರ್. ಜಾಣ. ಓಕೆ ಸರ್, ಒಂದ್ ವೇಳೆ ನಾ ಇವನ್ನ ಹೊಡೆದಿದ್ದು ನಿಮ್ಗೆ ತಪ್ಪು ಅಂತ ಅನಿಸ್ತರೆ ನೀವು ನನ್ನ ಅರೆಸ್ಟ್ ಮಾಡಬಹುದು. ನಾವು ಮಾಡೋ ಕೆಲಸ ನೀನು ಮಾಡಿದ್ಯ, ಪರವಾಗಿಲ್ಲ. ಇಂಥ ಕೆಲಸ ಇನ್ ಮುಂದೇನಾದ್ರು ನಡೆದ್ರೆ ನಮ್ಗೆ ಇನ್ಫಾರ್ಮ್ ಮಾಡು. ಕಾನೂನನ್ನ ನಿನ್ನ ಕೈಗೆ ತಗೋಬೇಡ. ಎಲ್ಲ ಓಕೆ, ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ರೂಲ್ಸ್ ಬ್ರೇಕ್ ಮಾಡಬೇಕಾಗುತ್ತೆ. ಮಿಸ್ಟರ್ ಪರಮೇಶ್ ಪಾನ್ವಾಲ. ಓ ಐ ಸಿ, ಬರ್ತೀನಿ ಸರ್. ಏನಿದು ಬೂಸ್ಟ್? ಬೇರೆಯವರನ್ನ ಹೊಡೆಯೋದಕ್ಕೆ ನಿಂಗೆ ಎನರ್ಜಿ ಬೇಕಲ್ಲ, ಅದಕ್ಕೆ. ಥ್ಯಾಂಕ್ ಯು. ಯಾವ ಪಾನ್ ಕೊಟ್ಟೆ? ಸಾದಾನೋ ಸ್ವೀಟೋ ಜರ್ದಾನೋ? ಸಾದಾನೆ ಕೊಡೋಣ ಅಂತ ಹೋದೆ, ಅಲ್ಲಿ ಅಟ್ಮಾಸ್ಫಿಯರ್ ನೋಡಿದ ತಕ್ಷಣ ಜರ್ದಾ ಬೆಟರ್ ಅನ್ಸ್ತು, ಜರ್ದಾನೆ ಕೊಟ್ಬಿಟ್ಟೆ. ಈಗ ಸಮಾಧಾನ ಆಯ್ತಾ ನಿಂಗೆ? ಓ ಕಾಫಿ ತುಂಬಾ ಚೆನ್ನಾಗಿದೆ. ಅದು ಬೂಸ್ಟ್. ಬೂಸ್ಟಾ? ಹೌದು ಬೂಸ್ಟ್. ಹೈ ಕಾಫಿ ತರ ಇದೆ. ತಮಾಷೆ ಸಾಕು, ಅದಕ್ಕೆ ನಾನು ನಿಂಗೆ ಏನು ಹೇಳಲ್ಲ. ನೀನ್ ಹೇಳಿದ್ರೆ ಏನಮ್ಮ? ಮೇಲ್ಗಡೆ ನಮ್ಮ ಅಮ್ಮ ಹೇಳ್ತಾಳೆ. ಅಣ್ಣ ನನ್ನ ಅದಕ್ಕಲ್ಲ ಅಣ್ಣ ಹೇಳಿದ್ದು. ನೋಡ್ ಲಕ್ಷ್ಮಿ, ಅಪ್ಪ ಅಮ್ಮ ಸಾಯ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು, ನಿನ್ ತಂಗಿನ ಚೆನ್ನಾಗಿ ನೋಡ್ಕೊ ಅಂತ. ನನಗ ಅದೊಂದು ಬಿಟ್ಟು ಬೇರೆಯನ್ನು ಕೇಳಿಸಲ್ಲಮ್ಮ. ನಿನ್ ವಿಷಯದಲ್ಲಿ ಯಾರೇ ತಪ್ಪಾಗಿ ನೋಡ್ಕೊಂಡ್ರು, ನಿನ್ ಮನ್ಸ್ಗೆ ಏನೇ ನೋವು ಆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಿನ್ ದೃಷ್ಟಿಯಲ್ಲಿ ನಾ ಮಾಡಿದ ತಪ್ಪು ಅಂತ ಅನಿಸ್ತರೆ ನನ್ನ ಕ್ಷಮಿಸ್ಬಿಡ. ಚೇಚೆ ಯಾಕಣ್ಣ ಹಾಗೆಲ್ಲ ಮಾತಾಡ್ತೀಯ? ನಾನು ಹೇಳಿದ್ದು ಅಕಸ್ಮಾತ್ ನಿನಗೇನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಭಯ ಅಷ್ಟೇ. ನಿನ್ನಂತ ತಂಗಿ ಇರ್ಬೇಕಾದ್ರೆ ನನಗೇನು ಆಗಲ್ಲಮ್ಮ. ಅಣ್ಣ ಇನ್ನೊಂದ್ ಜನ್ಮ ಅಂತಿದ್ರೆ ನಾನೇ ನಿನ್ ತಂಗಿಯಾಗಿ ಹುಟ್ಬೇಕಣ್ಣ. ಏನ್ ಸೌಂಡ್ ಅಪ್ಪ, ಕಿವಿನ ಕಿತ್ತೋಗ್ತಾ ಇದೆ. ಊರ್ನವ್ರೆಲ್ಲ ಫ್ರೀಯಾಗಿ ಕೇಳ್ತಾ ಇದ್ರು, ದುಡ್ಡು ಕೊಟ್ರೆ ನೀವೇ ಅಲ್ವಾ, ನಿಮ್ಗೆ ಸರಿಯಾಗಿ ಕೇಳ್ತೀನಿ ಅಂತ ನಾನೇ ತಿಳಿಸಿಟ್ಬಿಟ್ಟೆ. ಏಯ್ ಕಿವಿ ಕಿತ್ತೋಗ್ತಾ ಇದೆ, ತಿರ್ಗಿಸ ಆ ಕಡೆ. ನಿಮ್ದೆಲ್ಲ ಕಿವಿ, ನಮ್ದೇನ್ ಕಬ್ಬನ ಅಲ್ಲ, ಫಂಕ್ಷನ್ ನಿಮ್ದು, ನಿಮ್ ಕೈಯಲ್ಲ ತಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ ನನ್ ತಂಗಿ ಪರಿಸ್ಥಿತಿ ಏನಾಗಿರ್ಬೇಕು? ಏಯ್
ಯಾರ ನೀನು? ಈ ಬೀದಿಲಿರೋ ಒಬ್ಬ ಸಾಮಾನ್ಯ ಪ್ರಜೆ. ನನ್ನ ತಂಗಿ ಪರೀಕ್ಷೆಗೆ ಓದ್ಕೋತಾ ಇದ್ಲು, ಈ ಸೌಂಡ್ ಇಂದ ಅವಳು ತುಂಬಾ ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಿರೋ ಅವಳ ಅಣ್ಣ. ಹಲೋ, ಇವತ್ತು ನನ್ನ ಬರ್ತ್ಡೇ, ನನಗಿಷ್ಟ ಬಂದ ಹಾಗೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರೋ? ಓ, ನಿಮ್ ಹುಡ್ದ ಬನಾ? ಏ, ವಾಲ್ಯೂಮ್ನ ಜಾಸ್ತಿ ಮಾಡಿ, ಇಡೀ ಬೆಂಗಳೂರಿಗೆ ಕೇಳಬೇಕು. ಮೇಡಮ್, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಏನು ತುಂಬಾ ನಕರ ಮಾಡ್ತಿದ್ಯಲ್ಲ, ಬನ್ನಿ ಸರ್, ನೀವು ಬರ್ತೀರಾ? ಮೇಡಮ್, ನನ್ನ ತಾಯಿಯನ್ನ ಹೇಳ್ತಾ ಇದ್ದೀನಿ, ನಿಮ್ ಹುಡ್ದಪ್ಪನ ಅವನ್ ಯಾವತ್ತು ಮರಿಯಲ್ಲ. ಯಾಕ್ ಗೊತ್ತಾ? ನನ್ ಏಟ್ ಹಂಗಿದೆ. ನೀವ್ ನಿಮ್ ಬರ್ತ್ ಮಾಡ್ಕೊಳ್ಳಿ, ಕೇಕ್ ಕಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅದ್ ನನ್ ತಂಗಿನ ಡಿಸ್ಟರ್ಬ್ ಮಾಡಬಾರ್ದು, ಹಾಗೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಫ್ರೆಂಡ್ಸ್, ನೀವೆಲ್ಲರೂ ಎಂಜಾಯ್ ಮಾಡಿ, ಡಾನ್ಸ್ ಮಾಡಿ, ಕೇಕ್ ಕಟ್ ಮಾಡಿ, ತಿನ್ನಿ, ಹೆಂಗ್ ಬೇಕಾದ್ರೂ ಕುಣಿರಿ, ಆದ್ರೆ ಸೌಂಡ್ ಮಾತ್ರ ಬರಬಾರ್ದು. ಅರೆ, ಇನ್ನು ಇಲ್ಲ ನಿಂತಿದ್ದೀರಲ್ಲ, ಹೋ ಕೇಕ್ ಕಟ್ ಮಾಡಿ. ಓ, ನೀನ್ ಹೇಳಿದ ತಕ್ಷಣ ನಾನ್ ಕೇಕ್ ಕಟ್ ಮಾಡ್ಬೇಕಾ? ಲೇ, ಬೆಳಿಗ್ಗೆ ವರ್ಗೂ ಕಿರ್ಚ್ಕೋತೀವಿ, ಪಟಾಕಿ ಹೊಡಿತೀವಿ, ನನ್ನ ಬರ್ಡೇ ಇಡೀ ಬೆಂಗಳೂರಿಗೆ ಗೊತ್ತಾಗೋ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ. ಏನೋ ಮಾಡ್ತೀಯಾ? ಮೇಡಮ್, ನಾರ್ಮಲ್ ಅನ್ನ ಹುಡುಗಿನ ಮೇಲೆ ಕೈ ಮಾಡಲ್ಲ, ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ, ನನ್ನ ಪ್ರಿನ್ಸಿಪಲ್ಸ್ ನೇ ಬ್ರೇಕ್ ಮಾಡ್ಬೇಕು ಅಂತ ಕಾಣುತ್ತೆ. ನನಗೆ ಹೊಡಿತೀಯಾ? ನನಗೆ ಪಾನ್ ಹಾಕಿ ಅಗದೋಗ್ಯೋಕೆ 10 ನಿಮಿಷ ಬೇಕು, ಅಷ್ಟ್ರಲ್ಲಿ ನಿನ್ ಕಾರ್ಯಕ್ರಮನ ಮುಗಿಸ್ಕೋ. ಶ್ರುತಿ, ಇಂಥ ಥರ್ಡ್ ಕ್ಲಾಸ್ ಸಹವಾಸ ನಮ್ಗೆ ಯಾಕಮ್ಮ? ಬಾ, ಕೇಕ್ ಕಟ್ ಮಾಡಿ. ನೋಡಿ ಸರ್, ಈ ಲೋಫರ್ ನನ್ನ ಬರ್ಡೇಗೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಮತ್ತಿನ್ನೇನ್ ಸರ್, ಬರ್ತ್ಡೇ ಅಂತ ಸ್ಪೀಕರ್ ಹಾಕೊಂಡು ಕಿರ್ಚಾಡ್ತಾ ಇದಾರೆ. ನನ್ನ ತಂಗಿಗೆ ಬೇರೆ ಎಕ್ಸಾಮ್ ನಡೀತಾ ಇದೆ, ನನ್ನ ತಂಗಿಗೆ ತೊಂದರೆ ಆದ್ರೆ ನಾನು ಸುಮ್ಮನೆ ಇರ್ತೀನಾ? ಅರ್ಥವಾಯ್ತು ಬಿಡಪ್ಪ, ನಿನ್ ತಂಗಿ ತಂಟೆಗೆ ಬಂದ್ರೆ MLA, ಮಿನಿಸ್ಟರ್, CM, PM ಯಾರನ್ನು ಬಿಡಲ್ಲ, ಅಷ್ಟೇ ತಾನೆ? ಅರೆ, ವೆರಿ ಗುಡ್ ಸರ್, ಅವತ್ ಹೇಳಿದ್ದು ನೀವ್ ಇನ್ನೂ ಮರ್ತಿಲ್ವಾ? ನಿನ್ನ ಹೇಗಪ್ಪ ಮರೆಯಕ್ ಸಾಧ್ಯ? ನನ್ನ ಲೈಫಲ್ಲಿ ನೋಡಿರುವ ವಿಚಿತ್ರವಾದ ವ್ಯಕ್ತಿ ಅಂದ್ರೆ ನೀನೆ. ಸರಿ ನೋಡಮ್ಮ, ಬರ್ತ್ಡೇ ಪಾರ್ಟಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋ, ಯಾರದೇನ ಅಡ್ಡಿ ಇಲ್ಲ, ಆದ್ರೆ ಮೈಕ್ ಹಾಕೊಂಡು ಗಲಾಟೆ ಮಾಡಬಾರ್ದು, ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗುತ್ತೆ, ಅದು ಅಲ್ಲದೆ ಪರ್ಮಿಷನ್ ಬೇರೆ ತಗೊಂಡ್ ಇಲ್ಲ ಸರ್. ಅದಲ್ಲ ಸರ್, ಕೇಳಮ್ಮ, ಪಬ್ಲಿಕ್ ಗೆ ನ್ಯೂಸೆನ್ಸ್ ಆಗುತ್ತೆ, ಜೊತೆಗೆ ಲಾಂಡ್ ಆರ್ಡರ್ ಕೂಡ ಪರ್ಮಿಟ್ ಮಾಡಲ್ಲ. ಯು ಆರ್ ಕರೆಕ್ಟ್ ಸರ್. ಸರಿ ಸರಿ, ಸುಮ್ಮನೆ ಬೆಳೆಸ್ಕೊಂಡು ಹೋಗೋದ್ ಬೇಡ. ನೋಡಮ್ಮ, ಟೈಮ್ ಆಯ್ತು, ಬೇಗ ಹೋಗಿ ಕೇಕ್ ಕಟ್ ಮಾಡಿ, ಒಳ್ಳೇದಾಗ್ಲಿ. ಹೌದು ಮೇಡಮ್, ಸರ್ ಹೇಳ್ತಿರೋದು ಕರೆಕ್ಟ್, ಹೋಗಿ ಕೇಕ್ ಕಟ್ ಮಾಡಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇರಿಟೇಟ್ ಆಗಬೇಡಿ ಸರ್, ಬರ್ರಿ ಸರ್. ಆಯ್ತಾಯ್ತು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್, ಏನ್ ಕೊಡ್ಲಿ? ನಿಮ್ ಹತ್ರ ಆ ಪಾನ್ ಇದೆಯಾ ಸರ್? ಇದು ಪಾನ್ ಶಾಪ್, ನಮ್ಮ ಹತ್ರ ಎಲ್ಲಾ ತರದ ಪಾನು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕು ಹೇಳಿ. ಯಾವ ಬಾಯ್ಲ್ ಕೇಳಿ, ಸಂಕೋಚ ಪಟ್ಕೋಬಿಡಿ ಸರ್, ಏನ್ ಬೇಕು ಹೇಳಿ. ಮ್ಯಾಟ್ರ್ ಪಾನ್, ಪಲ್ಲಂಗ ತೋಡ ಪಾನ್. 2 ಮಿನಿಟ್ ಇದಂಗ ಹಾಕೋಬೇಕು ಸರ್, ಬಾಯಲ್ಲ ಹಾಕೋಬೇಕು, ಅದ್ ನಮ್ಗೂ ಗೊತ್ತು. ಇದನ್ನ ಹಾಕೊಳ್ಳಕ್ಕಿಂತ ಮುಂಚೆ ಒಂದು ಲೋಟ ಹಾಲು ಕುಡಿದು ಆಮೇಲೆ ಇದನ್ನ ಚೆನ್ನಾಗಿ ಜಗದ ಕ್ಯಾಂಡಿಡೇಟ್ ಜೊತೆಯಲ್ಲಿ ಮ್ಯಾಚ್ ಫಿಕ್ಸ್. ಹಲೋ ಮಿಸ್ಟರ್ ಅಲ್ಲುಡಕಲ್, ಅವಳು ಕ್ಯಾಂಡಿಡೇಟ್ ಅಲ್ಲ, ನನ್ನ ವೈಫು, ಅರ್ಥ ಆಯ್ತಾ? ವೆರಿ ಸಾರಿ ಸರ್, ಸ್ವಲ್ಪ ಫ್ಯಾಟ್ ಆದ್ರೆ ನನ್ನ ಫೇಟ್. ಪಾರ್ಟಿ ಫ್ಯಾಟ್ ಆಗಿದ್ರು ಪರವಾಗಿಲ್ಲ, ಫೇಟ್ ಖರಾಬ್ ಆಗಿದ್ರು ಪರವಾಗಿಲ್ಲ, ಫೈಟ್ ಮಾಡೋ ಪವರ್ ಇದ್ರಲ್ಲಿದೆ. ಜಮಾಯಿಸಿ ಇಲ್ಲೇ ಹಾಕೋ, ಮನೆಯಲ್ಲ ಹಾಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಜಾ.
ಆಫ್ ಎಂಜಿ ರೋಡ್ ಗಿಲ್ಮಾಸ್ ಕಮಿಂಗ್. ಇವತ್ತಿನ ವ್ಯಾಪಾರಕ್ಕೆ ಈ ಒಂದು ಗ್ಯಾಂಗೆ ಸಾಕು. ವೆಲ್ಕಮ್ ವೆಲ್ಕಮ್. ಚೇ ಗರ್ಲ್ಸ್ ಚೇ. ಏನಂದೆ? ಅದು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಚೇರ್ ಗರ್ಲ್ಸ್ ಬಾರ್ ಗರ್ಲ್ಸ್ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಏನ್ ಕೊಡ್ಲಿ ನಿಮ್ಮ ಓನರ್ ಇಲ್ಲಿ? ಓ ಬಾಸ್ ಇನ್ನೇನ್ ಬಂದ್ಬಿಡ್ತಾರೆ, ಬುಲೆಟ್ ಮೇಲೆ ಬುಲೆಟ್ ತರ ಬರ್ತಾ ಇರ್ತಾರೆ. ನಿಮ್ಗೇನ್ ಕೊಡ್ಲಿ? ಏನಾದ್ರು ತಗೊಳ್ಳಿ ಪ್ಲೀಸ್. 2 ಕಿಲೋ ಟೊಮೆಟೊ ಬೇಕು. ಸಾರಿ ಇಲ್ಲಿ ತರಕಾರಿ ಸಿಗಲ್ಲ. ಮತ್ತ್ಯಾಕೆ ಕೇಳ್ದೆ ಹಾಗೆ ಸುಮ್ಮನೆ? ಹಲೋ, 5 ಪಾನ್ ಬೇಕು. ಸ್ವೀಟ ಸಾದಾನ ಜರ್ದಾನ? ಗೋಲ್ಡ್ ಪೌಡರ್ ಹಾಕಿ ಸಿಲ್ವರ್ ಪೇಪರ್ ಸುತ್ತಿ ಚಿಗುರೆಲ್ಲ ಕೊಡ್ತಾರಲ್ಲ ಆ ಪಾನ್ ಬೇಕು. ಯು ಮೀನ್ 1000 ರೂಪಾಯಿ ಪಾನ್? ಜಸ್ಟ್ ಅ ಮಿನಿಟ್. ಪರಮೇಶ ಸ್ಪೆಷಲ್. ಇದು ಪಿಂಕಿಗೆ, ಇದು ವೈಟಿಗೆ, ಇದು ಸ್ವೀಟಿಗೆ, ಇದು ಕರ್ಲಿಗೆ. ದಿಸ್ ಇಸ್ ಫಾರ್ ಯು, ತಗೊಳ್ಳಿ. ಎಂಜಾಯ್ ಎಂಜಾಯ್. ಇದೇ ಪಾನ? ಯಾಕೆ ಏನಾಯ್ತು? 1 ರೂಪಾಯಿ ಪಾನ ಹಾಕಿ 1000 ರೂಪಾಯಿ ಅಂತೀಯಲ್ಲ, ನಾಚ್ಕೊಳ್ಳಲ್ವಾ? ಅಯ್ಯೋ ಬನ್ನಿ. ಒಳ್ಳೆ ಪಾನ್ ಶಾಪ್ ಹೋಗೋಣ ಬನ್ನಿ. 1000 ರೂಪಾಯಿ ಮೇಡಮ್? ಏನ್ ಮೇಡಮ್ ಇದು ಅನ್ಯಾಯ. ನೀನ್ ಮಾಡಿದ ನ್ಯಾಯನ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ದುಡ್ಡು ಕೊಡಿ. ಅಲ್ಲ ನನ್ನ ಮಾತು ಕೇಳಿ. ಓ ಬರ್ತ್ಡೇ ಗರ್ಲ್, ನೆನ್ನೆ ಪಾರ್ಟಿನ ಸೈಲೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡ್ರ? ಕೃಷ್ಣ, ಈ ಪಾನ್ ಶಾಪ್ ಓನರ್ ನೀನೇನಾ? ಎಸ್ ನಾನೇ. ಎಷ್ಟು ವರ್ಷದಿಂದ ಈ ತರ ಮೋಸ ಮಾಡ್ತಿದ್ಯಾ? 10 ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇದೀವಿ ನಾವು, ಯಾರಿಗೂ ಮೋಸ ಮಾಡಿಲ್ಲ. ಸುಮ್ನೆ 5000 ರೂಪಾಯಿ ಕೊಡ್ರೆ. ಯಾರಿಗೆ ಗ್ರೋಫ್ ಆಗ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಯಾಕೋ? ಯಾಕೆ ಅಂದ್ರೆ ಹುಡುಗಿಯರಿಗೆಲ್ಲ ಪಾನ್ ಜೊತೆ ಮತ್ ಬರೋ ಮಾತ್ರೆ ಹಾಕೊಟ್ಟು ಅವ್ರ ಜ್ಞಾನ ತಬ್ಬಿದ್ಮೇಲೆ ಬ್ಲೂ ಫಿಲಂ ತೆಗಿತಿದಿರಲ್ಲ ಅದಕ್ಕೆ. ಈ ತರ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? What's going on? ನಿನ್ನ ನೀನ್ ಯಾವತ್ತಾದ್ರೂ ನಿನ್ ಮುಖನ ಕನ್ನಡಿ ನೋಡ್ಕೊಂಡಿದ್ಯಾ? ಅಯ್ಯ ಹೋಗಿತ್ತು. ಹಲೋ ರೆಡಿ, ಹೋಗೋಣ. ಹಾಗೆಲ್ಲ ನೋಡ್ಬೇಡ ಕಣ, ನನ್ನ ನಾಚಿಕೆ ಆಗ್ತಾ ಇದೆಯಾ? ಹಲೋ, ಏನ್ ನೋಡ್ತಾ ಇದೀಯ? ಆ ಹುಡುಗಿ ಕೂದ್ಲೆ ಯಾಕೆ ಹಂಗಾಗಿತ್ತು? ಅದೆಲ್ಲ ನಿಂಗೆ ಯಾಕೆ? ಹೋ ಕೆಲ್ಸ ನೋಡು. ಈ ಕಡೆ ಈ ಕಡೆ. ಸಾರಿ ಕಣೆ. ಯಾಕೆ 1000 ರೂಪಾಯಿಗೋಸ್ಕರ ಪಾನ್ ಮಾರೋನ್ ಕೈಲಿ? ಛೇ, ಹೀಗಾಗ್ಬಾರ್ದಿತ್ತು. ಇದನ್ನ ಎಲ್ಲಿಗೆ ಮರ್ತ್ಬಿಡೆ. ಕರೆಕ್ಟ್, ಕಾಲಕ್ಕೆ ಕೊಚ್ಚೆ ಮೆತ್ಕೊಂಡ್ರೆ ಬಿಸ್ಲರಿ ಹಾಕೊಂಡು ತೊಳ್ಕೊಳ್ಳಲ್ವಾ? ಇದನ್ನು ಹಾಗೆ ಅಂತಕೋ. ಏನ್ ಮಾತಾಡ್ತಿದ್ದೀರಾ? ಟೆನ್ಷನ್ ಆಗ್ಬೇಡ್ವೆ. ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ಎದುರಿಸ್ ಮುಂದೆ ಹೋಗುದೇ ಲೈಫ್. ಜಸ್ಟ್ ಶಟ್ ಅಪ್. ನೀವೆಲ್ಲ ಒಳಗ್ ಏನ್ ನಡೀತು ಅನ್ಕೊಂಡಿದ್ದೀರಾ? ಅದ ನಂಬಲ್ ಬೇರೆ ಕೇಳ್ಬೇಕಾ? ಲೇ, ಒಳಗ್ ಮ್ಯಾಚ್ ನೋಡಿದ್ವಿ ಅಷ್ಟೇ, ಅದು ಒಂದ್ ಓವರ್. ಅದನ್ನೇ ನಾವು ಹೇಳ್ತಾ ಇರೋದು, ಒನ್ಸ್ ಓವರ್ ಇಸ್ ಓವರ್. ಬಿಟ್ಬಿಡು. ಏನ್ ಓವರ್?
ನೀನೇ ಹೇಳಿದ್ಯಲ್ಲ ಒಳಗೆಲ್ಲ ಓವರ್ ಅಂತ ಜಸ್ಟ್ ಫರ್ಗೆಟ್ ಇಟ್ ಏ ನೀವೆಲ್ಲ ಮೊದಲು ಕೆಳಗಿಳಿರಿ ಅಪ್ಸೆಟ್ ಆಗಬೇಡ್ವೇ ಕಂಟ್ರೋಲ್ ಯುವರ್ ಸೆಲ್ಫ್ ಮುಚ್ಚಿಕೊಂಡು ಕೆಳಗಿಳಿತಿರೋ ಇಲ್ವೋ ಶ್ರುತಿ ಡೋಂಟ್ ಟೇಕ್ ರಾಂಗ್ ಸ್ಟೆಪ್ಸ್ ಯಾರ್ ಅದನ್ನೇ ನೆನೆಸ್ಕೊಂಡು ಅನಾಹುತ ಮಾಡ್ಕೋಬೇಡ ಶಟ್ ಅಪ್ ಹಾಯ್ ಪ್ರೀತಿ ಏಯ್ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಕಣೆ ಏನ್ ವಿಷಯ ಅದೇ ಬೆಳಗ್ಗೆ ಮ್ಯಾಚ್ ಎಲ್ಲ ಓವರ್ ಅಂತೆ ಓ ಇನ್ಫರ್ಮೇಷನ್ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಬಂದಿದೆ ಎಲ್ಲ ನನ್ನ ಕರ್ಮ ಅದಕ್ಕೆ ಯಾಕೆ ಕರ್ಮ ಅನ್ಕೋತೀಯ ನವಡೇಸ್ ಈ ರೀತಿ ಎಲ್ಲ ನಡೆಯೋದ್ ಕಾಮನ್ ಕಣೆ ಅದನ್ನೂ ಒಂಥರ ಎಕ್ಸ್ಪೀರಿಯನ್ಸ್ ಅನ್ಕೋ ನಾವೆಲ್ಲ ಹಾಗೇನಪ್ಪ ಏನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳೆ ಪ್ಲೀಸ್ ಕಣೆ ಈಗ ಫೋನ್ ಇಟ್ರೆ ಸರಿ ಇಲ್ಲ ಅಂದ್ರೆ ಮಾರ್ನಿಂಗ್ ಫ್ಲೈಟ್ ಗೆ ಸಿಂಗಾಪುರಿಗೆ ಬಂದು ನಿನ್ನ ಮರ್ಡರ್ ಮಾಡಬೇಕಾಗುತ್ತೆ ಹುಡುಗ ಹೇಗಿದಾನೆ ಸ್ಮಾರ್ಟ್ ಆಗಿದಾನ ಸ್ಮಾರ್ಟ್ ಆಗಿದ್ರೆ ನಾಳೆ ಬೆಳಗಿನ ಫ್ಲೈಟ್ ಗೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ ಜಸ್ಟ್ ಶಟ್ ಅಪ್ ಇನ್ನೊಂದು ವಾರ ಈ ಫೋನ್ ಆನ್ ಮಾಡಲೇಬಾರದು ಹಲೋ ಶ್ರುತಿ ನಾನ್ ಕಣೆ ಲಂಡನ್ ಇಂದ ಲಿಲ್ಲಿ ಹೆಡ್ ನೀನ್ ಫೋನ್ ಮಾಡಿದ್ದು ಬೆಳಗ್ಗೆ ಮ್ಯಾಚ್ ಓವರ್ ಆಯ್ತಾ ಅಂತ ಕೇಳೋಕ್ತಾನೆ ಹೌದು ಮ್ಯಾಚ್ ಎಲ್ಲ ಫಿನಿಶ್ ಆಯ್ತು ಆನ್ ಪಾಚ್ ಶಾಪ್ ಓನರ್ ಹೆಸರು ಪರಮೇಶ್ ಹೈಟ್ 5'7 weight 68 ನಾನ್ ಫುಲ್ ಎಂಜಾಯ್ ಮಾಡ್ದೆ ಓಕೆನಾ ಏನಂದೆ ಇದನ್ ಕೇಳೋಕ್ತಾನೆ ನೀನ್ ಫೋನ್ ಮಾಡಿದ್ದು ನನ್ ಫ್ರೆಂಡ್ಸ್ ನಿಂಗೆಲ್ಲ ಹೇಳಿರಬೇಕಲ್ಲ ಏನ್ ಹೇಳ್ತಿದ್ಯಾ ನನಗೆ ಈ ವಿಷಯನೇ ಗೊತ್ತಿಲ್ವಲ್ಲೆ ನನಗೆ ಯಾರು ಫೋನೇ ಮಾಡಿಲ್ಲ ನೋಡು ಹೇ ಏನಂತ ಹೇಳೆ ಸ್ವಲ್ಪ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಹೇಳೆ ಪ್ಲೀಸ್ 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 ಸುದ್ದಿ ಹೇಳೆ ಸ್ಪೀಡ್ ನೋಡಿದ್ರೆ ಇವತ್ತು ಗ್ಯಾರಂಟಿ ಒನ್ ಡೇ ಮ್ಯಾಚ್ ಅಂತ ಕಾಣಿಸುತ್ತೆ ಕಾಲ ಕೆಟ್ಟು ಕೆಟ್ಟು ಪರಮೇಶ ಇಲ್ಲಿ ಒಳಗೆ ಪರಮೇಶ ಮತ್ತೆ ಏನು ನೀ ನನ್ನ ಬಾಡಿ ಬೆಲೆ ನೋಡ್ಬಿಟ್ಟೆ ವರ್ಡ್ ಜನಕ್ಕೆ ಗೊತ್ತಾದ್ರೆ ನನ್ ಬಗ್ಗೆ ಏನ್ ತಿಳ್ಕೊತಾರೆ ಮಾಡೋದೆಲ್ಲ ಮಾಡಿ ಈಗ ನನ್ನೇ ಬೈತ್ಯಾ ಏನ್ ಮಾಡ್ಬಿಟ್ಟೆ ಏನು ಇಲ್ಲ ಮತ್ತೇನೋ ಮಾಡಿದೆ ಅಂದೆ ನೀನೇನು ಮಾಡದೆ ಹೋದ್ರು ನನ್ನ ಫ್ರೆಂಡ್ಸ್ ಎಲ್ಲ ಏನೋ ನಡೆದಿದೆ ಅಂತ ಅನ್ಕೊಂಡಿದ್ದಾರೆ ಅವ್ರು ಅನ್ಕೊಂಡ್ರೆ ಏನಂತೆ ಹಾಗಂತ ಸುಮ್ಮನಿರೋಕಾಗತ್ತ ನಮ್ಮ ಮಧ್ಯೆ ಏನು ನಡೆದಿಲ್ಲ ತಾನೆ ಏನು ನಡೆದಿಲ್ವಾ ಛೇ ಬ್ಯಾಡ್ ವೆದರ್ ಇಂದ ಮ್ಯಾಚ್ ಕ್ಯಾನ್ಸಲ್ ಆಗಿರಬೇಕು ನೋಡು ಫಾರಿನ್ ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಆಗಿದೆ ಅಂತ ಮಿಸ್ಟೇಕ್ ಮಾಡ್ಕೊಂಡು ಫೋನ್ ಮಾಡಿ ನನ್ನ ಪ್ರಾಣ ತಿಂತಿದ್ದಾರೆ ಅದಕ್ಕೆ ನಾನು ಏನು ಮಾಡಬೇಕು ಬಾಸ್ ಅವರ ಫ್ರೆಂಡ್ಸ್ ಎಲ್ಲ ಏನು ಅನ್ಕೊಂಡಿದ್ರು ಅದನ್ನೇ ಮಾಡ್ಬಿಡಿ ಬಾ ತಪ್ಪ ನನ್ನ ಮಗನೇ ಬಾ ನನ್ನ ಜೊತೆ ಎಲ್ಲಿಗೆ ಬಾ ಹೇಳ್ತೀನಿ ಆ ಹ್ಮ್ ಬಟನ್ ಹಾಕು ಯಾರ್ದು ನಿಂದು ಎಲ್ಲಿ ಇಲ್ಲಿ ಆಯ್ತು ಹ್ಮ್ ಹೋಗಿ ಬರ್ತೀನಿ ಯಾಕೆ ಅಯ್ಯೋ ಇದಾನ ಹಲೋ ಹಲೋ ಮೇಡಮ್ ನೀವು ತತ್ತಿಕೊಂಡಿದ್ದೀರಾ ನಾ ಆತರ ಟೈಪ್ ಹುಡುಗ ಅಲ್ಲ ಜೆಂಟಲ್ಮನ್ ನನ್ನ ರೇಗಿಸ್ಬೇಡ ಮರ್ಯಾದೆ ಬಾ ಹಲೋ 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 ಕೈ ತೆಗಿರಿ ಹ್ಮ್ ಓಕೆ ಬಾ ಹಾ ನಡೀರಿ ಅವ್ರಿಗೆ ಹೇಳು ಏನಂತ ನಮ್ಮ ಮಧ್ಯೆ ಏನೋ ನಡೆದಿಲ್ಲ ಅಂತ ಓಕೆ ನೋಡ್ರಿ ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ ಏನೂ ನಡೆದಿಲ್ವಾ ಈಗ್ಲಾದ್ರೂ ನಂಬ್ತೀರಾ ಅದೆಂಗೆ ನಂಬಕ್ಕಾಗತ್ತೆ ಇಬ್ರು ಅರ್ಧ ಗಂಟೆ ಒಂದೇ ರೂಮಲ್ಲಿ ಇದ್ರಿ ಲೇ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸುಮ್ಮನೆ ಇರಲೇ ಹೇಳಿದ ತಕ್ಷಣ ನಂಬಕ್ಕೆ ನಾವೇನು ಎಲ್ಕೆಜಿ ಸ್ಟೂಡೆಂಟ್ಸ್ ಕರೆಕ್ಟ್ ನೀವು ಎಲ್ಕೆಜಿ ಸ್ಟೂಡೆಂಟ್ಸ್ ಅಲ್ಲ ಹೈಟೆಕ್ ಸಿಟಿ ಟೀನೇಜರ್ಸ್ ನಿಜ ಹೇಳಬೇಕು ಅಂದ್ರೆ ಅವತ್ ಒಳಗೆ ಏನೇನೋ ನಡೀತು ಅದೇ ಮತ್ತೆ ನಾನು ಅನ್ಕೊಂಡೆ ಹೌದು ಏನೇ ನಡೀತು ಅನ್ಕೊಂಡಿದ್ದೀರಾ ಕಿಸ್ ಹಗ್ಗು ಬಾಡಿ ಬಾಡಿ ಟಚ್ ಅಯ್ಯೋ ಏನ್ ಕರೆಕ್ಟ್ ಹೇಳ್ತಿದ್ದೀರಾ ನೀನೇನ್ ಮನುಷ್ಯನ ಹಲೋ ಅದನ್ನ ನಿಮ್ ಫ್ರೆಂಡ್ಸ್ ಹೇಳಿ ಅಲ್ಲ
ಫ್ರೆಂಡ್ಗೆ ಏನಾದರೂ ಆದರೆ ಅದನ್ನು ಫೀಲ್ ಮಾಡಿ ಸಮಾಧಾನ ಹೇಳಬೇಕು. ಅದನ್ನು ಬಿಟ್ಟು ತಮಾಷೆ ಮಾಡಿಕೊಂಡು ಊರು ತುಂಬ ಪಬ್ಲಿಸಿಟಿ ಮಾಡ್ತಿದ್ರಲ್ಲ, ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ನಾನೇನು ತುಂಬ ಜಾಸ್ತಿ ಏನು ಓದಿಲ್ಲ, ಆದರೂ ಇಂಗ್ಲೀಷ್ನೊಂದು ಮಾತು ಹೇಳ್ತೀನಿ. ಯು ಟೆಲ್ ಅಬೌಟ್ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ವಾಟ್ ಯು ಆರ್. ಈಗಿನ ಕಾಲದ ಹೆಣ್ಮಕ್ಳಿಗೆ ಬಾಯ್ ಫ್ರೆಂಡ್ ಜೊತೆ ಸಿನಿಮಾಗೆ ಹೋಗೋದು, ಡಿಸ್ಕೋಗೆ ಹೋಗೋದು, ಬಿಯರ್ ಕುಡಿಯೋದು, ಕೆಟ್ಟ ಕೆಟ್ಟದಾಗ ಮಾತಾಡೋದು, ಬಾಯ್ ಫ್ರೆಂಡ್ ಸರಿ ಇಲ್ಲ ಅಂದರೆ ಅವ್ರನ್ನೇ ಚೇಂಜ್ ಮಾಡಿಬಿಡೋದು, ಬರೀ ಹೆಸರು ಮಾತ್ರ ಮೈಮೇಲೆ ಬಟ್ಟೆ, ಮುಚ್ಕೊಳ್ಳೋದಕ್ಕಿಂತ ಎಕ್ಸ್ಪೋಸಿಂಗೇ ಜಾಸ್ತಿ. ನಾನು ಫ್ಯಾಷನ್ ಆಗಿರೋದು ತಪ್ಪು ಅಂತ ಹೇಳ್ತಿಲ್ಲ, ನೋಡಿದವ್ರ ಕಣ್ಣಿಗೆ ಅದು ಚೆನ್ನಾಗಿ ಕಾಣಬೇಕು, ಲಿಮಿಟೇಷನ್ಸ್ ಇರಬೇಕು, ಆಗಲೇ ಅದಕ್ಕೆ ಬೆಲೆ. ದುಡ್ಡಿದೆ ಅಂತ ಪಾರ್ಟಿ ಗಿಟಿ ಮಾಡಿಕೊಂಡು ಬಾಯಿ ಬಂದಾಗ ಮಾತಾಡಿದ್ರೆ ಹೆಣ್ತನಕ್ಕೆ ಬೆಲೆ ಇರಲ್ಲ, ಬೆಲೆ ಕಟ್ತಾರೆ. ನೋಡಿ, ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ, ತಪ್ಪೇ. ನಾ ಅದನ್ನು ಅಷ್ಟು ಸ್ಟ್ರಾಂಗ್ ಆಗಿ ಹೇಳದೆ ಹೋಗಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತ ನಾ ಹೀಗೆ ಮಾಡಿದೆ, ನನ್ನ ಕ್ಷಮಿಸಿ. ನಾ ಹೇಳಿದ್ದು ನಿಮಗೆಲ್ಲ ಅರ್ಥ ಆಗಿದೆ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಅಣ್ಣ ನೀನ್ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಉರುಳ್ ಸೇವೆ ಮಾಡೋದಕ್ಕೆ. ಅಲ್ಲ ಲಕ್ಷ್ಮಿ, ಪ್ರತಿ ಶುಕ್ರವಾರ ಉರುಳ್ ಸೇವೆ ಮಾಡ್ತಿದ್ಯಲ್ಲ, ಏನ್ ಒಳ್ಳೆ ಗಂಡ ಸಿಗ್ಲಿ ಅಂತನ? ಒಳ್ಳೆ ಅದಕ್ಕೆ ಸಿಗ್ಲಿ ಅಂತ? ಅದಕ್ಕೆ ನನ್ಗೆ ಅವಸರ ಇಲ್ಲ, ನೀನೇನ್ ಯೋಚನೆ ಮಾಡ್ಬೇಡ, ನಿನಗೆ ಅತ್ತಿಗೆ ಯಾಕೆ ಬರೋಳು, ನಿನ್ನ ಚೆನ್ನಾಗಿ ನೋಡ್ಕೋತಾಳೆ. ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ ಅಣ್ಣ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನ್ನಂತ ತಂಗಿ ಇರ್ಬೇಕಾದ್ರೆ ನಾನ್ ಯಾವಾಗ್ಲೂ ರಾಜನಂಗ್ ಇರ್ತೀನಿ. ಒಂದ್ ಸ್ವಲ್ಪ ಓವರ್ ಅನ್ಸ್ಲಿಲ್ಲ? ಹೌದಾ? ಹೌದು. ಅದನ್ನ ಕಟ್ಕೊಂಡು ನಿನ್ಗೇನೋ, ನಿನ್ ಕೆಲ್ಸ ನೀನ್ ನೋಡಲ್ಲ. ನನ್ನ ತಂಗಿ ಉರುಳ್ ಸೇವೆ ಮಾಡ್ತಾ ಇದ್ರೆ ಅವಳು ಮೈನ ಸೆಲ್ ಫೋನ್ ಶೂಟ್ ಮಾಡ್ತಿದ್ದಾನಲ್ಲ, ಅಂತವನ್ನ ಸುಮ್ಮನೆ ಬಿಡ್ಬೇಕಾ? ಒಂದ್ ವೇಳೆ ನಿಮ್ಗೆ ಆ ರೀತಿ ಆಗಿದ್ದಿದ್ರೆ ಅವ್ನ್ ಸುಮ್ಮನೆ ಇರ್ತಿದ್ನ? ಇಂತ ನನ್ನ ಮಕ್ಕಳ ಕೈ ಕಾಲು ಮುರಿದಾಕ್ ಬಿಡ್ಬೇಕು. ಏನೋ ಮಾಡ್ದೆ ನೀನು, ನಾಚಿಕೆ ಆಗೋದಿಲ್ಲ ನಿಂಗೆ? ಎಲ್ಲಿ ಹೋದ್ರು ದರಿದ್ರ ಬುದ್ಧಿ ಬಿಡಲ್ವಲ್ಲ ನೀನು, ನಿನಗೂ ಈ ಬ್ರಕ್ಕಂದ್ರಿದ್ದಾರೆ ಅನ್ನೋ ಜ್ಞಾನ ಇವ ನಿನ್ಗೆ? ನೀನಂತೂ ಬದಲಾಗೋದಿಲ್ಲ ಕಣ, ಎಲ್ಲರ ಮುಂದೆ ನಮ್ಮನ್ನ ತಲೆ ತಗ್ಸೋ ಹಾಗೆ ಮಾಡ್ತೀಯ. ಏನೋ ತಪ್ಪು ನಡೆದೋಯ್ತು, ಇದನ್ನ ಇಲ್ಲಿಗೆ ಬಿಟ್ಬಿಡಿ.
ಮಿಸ್ಟರ್ ಗೋಪಾಲಕೃಷ್ಣ ಹೇಳಿ ಸರ್. ನಮ್ಮ ಪ್ರಾಜೆಕ್ಟ್ ವಿಷಯ ಏನಾಯ್ತು? ಐ ಆಮ್ ಸಾರಿ ಸರ್, ಈ ಪೇಪರ್ಸ್ಗೆಲ್ಲ ಸೈನ್ ಮಾಡಕ್ ಆಗೋದಿಲ್ಲ. ನಿಮ್ಮ ಬ್ರಿಡ್ಜ್ ಕಾಂಟ್ರಾಕ್ಟ್ ಅಲ್ಲಿ ತುಂಬಾ ಲೂಪ್ ಹೋಲ್ಸ್ ಇದೆ. ಮಿಸ್ಟರ್ ಗೋಪಾಲಕೃಷ್ಣ, 2006 ಬಾಲಾಜಿ ಅನ್ನೋ ಒಬ್ಬ ಆಫೀಸರ್ ಸೈನ್ ಮಾಡೋದಿಕ್ಕೆ ನಿಮ್ ತರನೇ ಕಷ್ಟ ಅಂತಿದ್ದ. ಅವನ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಎರಡು ಧನಂಜಯ ಅಂತ ಆಫೀಸರ್. ಇಲ್ಲ ಸರ್, ಸೈನ್ ಮಾಡ್ಬಿಡ್ತೀನಿ. ಪೇಪರ್ಸ್ಗೆಲ್ಲ ಸೈನ್ ಮಾಡಿದ್ದೀನಿ ಸರ್. ಆಗಕ್ಕೆ ಬರ್ತಾ ಇರಿ. ಸರಿ, ಬರ್ತೀನಿ. ಅಪ್ಪ, ದೇವಸ್ಥಾನದಲ್ಲಿ ಎಂತ ಕೆಲಸ ಮಾಡ್ದಾಗ ಗೊತ್ತೇನಪ್ಪ ಇವತ್ತಿನ ಏನಾಯ್ತು ವಿಕಿ? ಹೇಳೋ, ಏನ್ ಮಾಡ್ದೆ ಅಂತ? ಅವನಲ್ಲಿ ಹೇಳ್ತಾನೆ, ಅವನ್ ಮಾಡಿರೋದು ಅಂತ ಕೆಟ್ಟ ಕೆಲಸ. ಎಂತ ಮಗನ ಎತ್ಬಿಟ್ರಪ್ಪ ನೀವು, ಎಲ್ಲ ನಮ್ ಕರ್ಮ. ನೀವು ಹೋಗಿ. ಯಾರು ಹೀಗ್ ಮಾಡಿದ್ದು? ಯಾರಂತ ಗೊತ್ತಿಲ್ಲ, ಆದ್ರೆ ನಾಳೆ ನಾನು ಅವನ ಸುಮ್ಮನೆ. ಆಯ್ತು ಆಯ್ತು ಆಯ್ತು, ಜಾತಕದ ಪ್ರಕಾರ ಒಂದ್ ತಿಂಗಳು ನಿನ್ ಟೈಮ್ ಚೆನ್ನಾಗಿಲ್ಲ, ಸುಮ್ಮನೆ ಇದ್ಬಿಡು. ಬಟ್ ಅವ್ನು ನನಗೆ ನಾಯಿ ಕೊಡ್ದಂಗ್ ಹೊಡ್ದಪ್ಪ. ನನಗ್ ಗೊತ್ತು, ನನ್ ಮಾತು ಕೇಳು. ಮುಂದಿನ ವಾರ ನಾನೇ ಬಂದು ದೇವಸ್ಥಾನದಲ್ಲಿ ಅವನ್ನ ವಿಚಾರಿಸ್ಕೋತೀನಿ, ಆಯ್ತಾ? ವಿಕಿ, ನಾವು ಏನೇ ತಪ್ಪು ಮಾಡಿದ್ರು ನಮ್ಮ ಮನೇಲಿರೋ ಹೆಂಗಸರಿಗೆ ಒಂದ್ ಚೂರು ಗೊತ್ತಾಗ್ಬಾರ್ದು, ತಿಳಿತಾ? ಐಸ್ ಹೋಗ್. ಲಕ್ಷ್ಮಿ, ಲಕ್ಷ್ಮಿ. ಹಾ, ನಾನು ಇಲ್ಲಿದ್ದೀನಿ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಗುಡ್ ಮಾರ್ನಿಂಗ್. ಏನ್ ಮೇಡಮ್, ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ಗೇನೋ ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ತಗೋ, ದಿಸ್ ಇಸ್ ಫಾರ್ ಯು. ಏನಿದು? ನಿನ್ನೆ ಶಾಪಿಂಗ್ಗೆ ಹೋಗಿದ್ದಾಗ ಈ ಸ್ಯಾರಿ ನೋಡಿದೆ, ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತಂದೆ. ನಿನ್ ಮದ್ವೆಗೆ ಇದನ್ನೇ ಉಟ್ಕೋ. ಇದನ್ನ ನಮ್ಮ ಅಣ್ಣಂಗ್ ಕೊಡು. ಯಾಕೆ, ಅವ್ರು ಉಟ್ಕೋತಾರ? ಈ ಮನೇಲಿ ಏನೇ ಆದ್ರೂ ಎಲ್ಲಾ ವಿಷಯನೂ ನಮ್ಮ ಅಣ್ಣಂಗ್ ಗೊತ್ತಾಗ್ಲೇಬೇಕು. ನಾನ್ ಕೊಟ್ರೆ ಅವ್ರಿಗೇನು ಅನ್ನಲ್ಲ. ಸೀರೆ ಕೊಡಕ್ ನೀನ್ ಯಾರು? ನಿಮ್ ಅಣ್ಣ ಇಲ್ಲೇ ಇದಾರ? ನಿಮ್ಗೇನ್ ಕೆಲ್ಸ ಇಲ್ಲಿ? ಲಕ್ಷ್ಮಿ, ನಿಮ್ಗೆ ಗೊತ್ತಿಲ್ಲ ಹುಡುಗಿ? ಇವಳು ನನ್ ಹೊಸ ಫ್ರೆಂಡ್ ಅಣ್ಣ, ಅವಾಗ ಅವಾಗ ನಮ್ ಮನೆಗೆ ಬರ್ತಾ ಇರ್ತಾಳೆ. ತಗೊಳ್ಳಿ, ಇದು ನಿಮ್ ತಂಗಿಗೆ ತುಂಬಾ ಚೆನ್ನಾಗ್ ಕಾಣುತ್ತೆ. ಅದ್ ನನ್ ಗೊತ್ತು. ದುಡ್ಡೆಷ್ಟು? ನನಗ್ ದುಡ್ಡು ಬೇಡ. ದುಡ್ಡು ಬೇಡ ಅಂದ್ರೆ ನಿನ್ ಸೀರೆನು ಬೇಡ. ನಾನು ಇದನ್ನ ಎಷ್ಟು ಪ್ರೀತಿಯಿಂದ ತಂದೆ ಗೊತ್ತಾ? ಯಾರ ಮೇಲ್ ಪ್ರೀತಿಯಿಂದ, ನನ್ ಮೇಲೋ ಇಲ್ಲ ನಮ್ಮ ಅಣ್ಣನ ಮೇಲೋ? ಹಲೋ ಮಿಸ್ಟರ್ ಪಾನ್ವಾಲಾ, ಬೇಗ ನಿಮ್ ತಂಗಿಗೆ ಮದ್ವೆ ಮಾಡಿ, ನನಗಿನ್ ವೇಟ್ ಮಾಡಕ್ ಆಗಲ್ಲ. ಸಿಕ್ಕು ಮಾಡ್ತೇನೆ ಅಣ್ಣ. ಅದ್ಕೆ ತುಂಬಾ ಸೂಪರ್. ಥ್ಯಾಂಕ್ ಯು ಲಕ್ಷ್ಮಿ. ನೀನು ಹೋಗಿಲ್ವಾ? ಏನಾಯ್ತು ಅಂತ ಹಿಂಗೆಲ್ಲ ಆಡ್ತಿದ್ಯಾ? ಇದೆಲ್ಲ ನಿಂದನ ಕೆಲ್ಸ? ಒಳ್ಳೆ ಕೆಲ್ಸ ಮಾಡ್ದೆ ಬಿಡ. ನಮಸ್ಕಾರ ಸರ್, ಬಂದೆ. ಏನು ಪೂಜೆ ಗೀಜೆ ಎಲ್ಲ ಜೋರಾಗಿ ನಡೀತಾ ಇದೆ? ಇವತ್ತು ನಮ್ಮ ಏರಿಯಾದಲ್ಲಿ ಹಬ್ಬ ಸರ್, ಅದಕ್ಕೆ. ಓಹೋ, ಅದಕ್ಕೇನು ಇಷ್ಟೊಂದು ಜನ? ಯಾರಿಗೂ ಕೆಲಸ ಇಲ್ಲದೆ ಎಲ್ಲ ಅಲ್ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಸರಿ, ಒಂದು ಬೀಡಾಕಪ್ಪ. ಯಾವ್ದು ಕೊಡ್ಲಿ ಸರ್? ಯಾವುದೋ ಒಂದು ಹಾಕ್ರಿ. ಯಾವುದೋ ಅಂದ್ರೆ ಸಾಧನ, ಸ್ವೀಟಾ, ಜರ್ದನ, ಬನಾರಸ, 120, 420, ಮೊಗಾಯ, ಕಿಮಾಮ, ಕಲ್ಕತ್ತಾನ, ಮದ್ರಾಸ, ಗೀಲಾ ಸುಪಾರಿನ, ಗೀಲಾ ಸುಪಾರಿನ. ಯಾವ್ದು ಹಳೆ ಖಾಲಿ ಸರ್ ಡಬ್ಬತ್ತಾರೋ ಕಡೆ 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 ಅಂತ ಬರ್ಕೊಂತ ಇದೆಯಲ್ಲ, ಪಾನ್ ಅಂದ್ರೆ ಪಾನೆ, ಅದ್ರ ಇಷ್ಟೊಂದು ವೆರೈಟೀಸ್ ಬೇರೆನ? ಈ ಪಾನ್ ನಲ್ಲಿ ಪ್ರಪಂಚನೇ ಇದೆ. ತಿಂದಿದ್ನ ಅರಗಿಸುತ್ತೆ, ಅರಗಿದ್ನ ಕರಗಿಸುತ್ತೆ. ಹೌದಾ ಸ್ವಾಮಿ? ಇದು ಮಾಮೂಲಿ ಎಲೆ ಅಲ್ಲ,
ಮದುವೆ ಮುಂಚೆ ತಾಂಬೂಲ ಬದಲಾಯಿಸ್ಕೊಳ್ಳಕ್ಕೆ, ಮದುವೆ ಆದ್ಮೇಲೆ ಮೊದಲನೇ ರಾತ್ರಿ ಮೂಡು ಬರೋದಕ್ಕೆ, ಒಟ್ನಲ್ಲಿ ಮಲಗಿದ್ದವ್ರನ್ನ ಏಳ್ಸತ್ತೆ, ಎದ್ದವ್ರನ್ನ ಓಡಿಸುತ್ತೆ, ಬಾಡಿ ಹೀಟ್ ಆಗಿದ್ರೆ ಕೂಲ್ ಮಾಡುತ್ತೆ, ಕೂಲ್ ಆಗಿದ್ರೆ ಹೀಟ್ ಮಾಡುತ್ತೆ, ಹಂಗಿದ್ರೆ ಹಿಂಗ್ ಮಾಡುತ್ತೆ. ಅಯ್ಯ ಪರಮಾತ್ಮ, ನನಗೇನು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತೀಯಾ? ಇದು ನಾನ್ ಹೇಳಿದ್ರೆ ಮಜಾ ಇರೋದು, ನಮ್ ಬಾಸ್ ಹೇಳಿದ್ರೇನೆ ಮಜಾ. ಬೇಗ ಬೇಗ ಕೊಡ ಅಕೌಂಟ್ ಬುಕ್ ತೆಗಿ. ಏನ್ ಆರ್ಡರ್ ಬಂದಿತ್ತು? ಫೈವ್ ಸ್ಟಾರ್ ಹೋಟೆಲ್ಗೆ ಐನೂರು ಬೀಡ ಕಳಿಸಿದ್ರಿ ಅಣ್ಣ, ಮತ್ತೆ ನಾಳೆ ಸೇಟು ಮದುವೆಗೆ 1000 ಬೀಡ ಕಳಿಸ್ಬೇಕು. ಕೃಷ್ಣ ಅಲ್ಲಿ ಆಮೇಲೆ ಕೃಷ್ಣನ ಆರ್ಡರ್ ಕೊಟ್ಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಓಹೋ ಪರಮೇಶ ಸರ್, ಇದೇನ್ ಸರ್ ದಿಢೀರ್ ಅಂತ ಇಷ್ಟು ದೂರ ಬಂದಿದ್ದೀರಾ? ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದಿದ್ದೀರಾ? ಒಳ್ಳೆ ಬೀಡ ಹಾಕೊಡ್ತೀನಿ. ಏನು ಬೇಡಪ್ಪ, ಯಾಕೆ ಸರ್ ಡಲ್ ಆಗಿದ್ದೀರಾ? ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಸರಿ ಸರ್. ಏಯ್ ಅಣ್ಣ ಅಂಗಡಿ ಕಡೆ ಜೋಪಾನ. ಸರಿ ಬನ್ನಿ ಸರ್. ನನ್ನ ಒಬ್ಬನೇ ಮಗ ರಘು, ರಘುರಾಮ್ ಅಂತ, ಡಾಕ್ಟರ್ ಆಗಿದ್ದಾನೆ. ಫ್ರಾನ್ಸಲ್ಲಿ ಎಂ ಡಿ ಮಾಡಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ. ನಾನು, ನನ್ನ ಹೆಂಡತಿ, ನನ್ನ ಮಗ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪ್ರಾಣ. ತುಂಬ ಸಂತೋಷ ಸರ್. ಇದನ್ನೆಲ್ಲ ಯಾಕೆ ನನಗೆ ಹೇಳ್ತಿದ್ದೀರಾ? ನನ್ನ ಮಗನಿಗೆ ಮದುವೆ ಮಾಡಬೇಕು ಅದಕ್ಕೆ. ಪರಮೇಶ, ನನಗೆ ಈ ಆಸ್ತಿ ಪಾಸ್ತಿ ಯಾವುದೂ ಮುಖ್ಯ ಅಲ್ಲ. ಹುಡುಗಿ ಒಳ್ಳೆ ವಿದ್ಯಾವಂತಳಾಗಿರ್ಬೇಕು, ಒಳ್ಳೆ ಗುಣವಂತಳಾಗಿರ್ಬೇಕು, ಒಳ್ಳೆ ನಡತೆ ಇರಬೇಕು. ಅವಷ್ಟು ಗುಣಗಳು ನಿನ್ ತಂಗಿಲಿವೆ ಅಂತ ಅನ್ಕೊಂಡಿದ್ದೀನಿ. ಹೌದು ಪರಮೇಶ, ನಿನ್ ತಂಗಿ ಲಕ್ಷ್ಮಿನ ನಮ್ಮ ಮನೆ ಮಹಾಲಕ್ಷ್ಮಿ ಮಾಡ್ಕೋಬೇಕು ಅಂತ. ಏನ್ ಸರ್ ಆಗಲ್ಲ ಅನ್ಬೇಡ ಪರಮೇಶ. ನಿನ್ ತಂಗಿ ನಮ್ಮ ಮನೇಲಿ ತುಂಬಾ ಸಂತೋಷವಾಗಿರ್ತಾಳೆ. ಸರಿ ಸರ್, ನೀನ್ ದಿಢೀರಂತ ಬಂದ್ ಮದುವೆ ಅಂತ ಹೇಳಿದ್ರೆ ನಾನು ಏನ್ ಹೇಳಕ್ಕಾಗುತ್ತೆ? ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಕೊಡಿ. ಯೋಚನೆ ಮಾಡಕ್ ಅಷ್ಟೊಂದು ಟೈಮ್ ಇಲ್ಲಪ್ಪ, ಇವತ್ತು ಸಂಜೆನೆ ಮದುವೆ ಆಗ್ಬೇಕು. ಸರ್ ನಿಮ್ಗೆ ನಾನು ಹುಚ್ಚಿ ಹಿಡಿದಿದ್ಯಾ? ತಪ್ಪು ತಿಳ್ಕೊಬೇಡ ಪರಮೇಶ್, ನನ್ನ ಹೆಂಡತಿಗೆ ಕ್ಯಾನ್ಸರ್, ನಾಳೆನೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಅವಳು ಒಪ್ತಾ ಇಲ್ಲ. ನಾನು ನನ್ನ ಮಗ ಸೇರಿ ಅವಳನ್ನ ಬಲವಂತ ಮಾಡಿ ಒಪ್ಪಿಸಿದ್ದೀವಿ. ಅವಳು ಮಗನ ಮದುವೆ ಆದ್ಮೇಲೆ ಆಪರೇಷನ್ ಮಾಡಿಸ್ಕೊತೇನೆ ಅಂತ ಹಠ ಹಿಡಿದಿದ್ದಾಳೆ. ಅವಳು ಬದುಕುಳಿಯೋದಕ್ಕೆ ಇದೊಂದು ದಾರಿ ಬಿಟ್ರೆ ಬೇರೆ ಬೇರೆ ದಾರಿನೇ ಇಲ್ಲ ಪರಮೇಶು. ಮದುವೆನ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮುಗಿಸ್ಬಿಡೋಣ. ಅದನ್ನ ನೋಡಿ ನನ್ನ ಹೆಂಡತಿ ಸಂತೋಷಪಟ್ಟು ಆಪರೇಷನ್ಗೆ ಒಪ್ಕೊಂಬಿಡ್ತಾಳೆ. ಅವಳು ಖಂಡಿತ ಬದುಕ್ತಾಳೆ ಅಂತ ನನಗೆ ಭರವಸೆ ಇದೆ. ಆಮೇಲೆ ಬೇಕಾದ್ರೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡೋಣ. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತಪ್ಪ. ಈ ವಿಷಯನ ನಿನ್ನ ಹತ್ರ ಹೇಳೋದು ತಪ್ಪು, ಆದರೆ ನನ್ನ ಕಷ್ಟನ ನೀನು ಅರ್ಥ ಮಾಡ್ಕೊಳ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಏನೋ ಮದುವೆ ಆದರೆ ಸಾಕು ಅಂತ ಅರ್ಜೆಂಟಿಗೆ ತಗೊಂಡಿರೋ ನಿರ್ಧಾರ ಅಲ್ಲಪ್ಪ. ಯಾವತ್ತು ನಿನ್ನ ತಂಗಿನ ದೇವಸ್ಥಾನದಲ್ಲಿ ನೋಡಿದ್ನೋ ಅವತ್ತೇ ತೀರ್ಮಾನ ಮಾಡಿಬಿಟ್ಟೆ ಇವಳೇ ನಮ್ಮ ಮನೆಗೆ ಸರಿಯಾದ ಸೊಸೆ ಅಂತ. ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ, ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ. ದಯವಿಟ್ಟು ಒಪ್ಕೋ ಪರಮೇಶ, ನಿನ್ನಿಂದ ಒಂದು ಜೀವ ಉಳಿಯುತ್ತೆ, ಬೇಕಾದ್ರೆ ನಿನ್ನ ಕಾಲು ಹಿಡಿತೀನಪ್ಪ. ಏನ್ ಸರ್ ಇದೆಲ್ಲ, ನೀವು ದೊಡ್ಡವರು, ನೀವು ಈ ರೀತಿ ಎಲ್ಲ ಮಾಡ್ಬೋದಾ? ಇದನ್ನು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ ಪರಮೇಶ. ಸರಿ ಸರ್, ನೀವು ಹೇಳ್ದಂಗೆ ಆಗ್ಲಿ. ತುಂಬಾ ಸಂತೋಷನಪ್ಪ. ಆದ್ರೆ ಒಂದು ವಿಷಯ ಸರ್. ಹೇಳಪ್ಪ. ನನ್ನ ತಂಗಿ ಅಂದ್ರೆ ನನ್ನ ಪ್ರಾಣ, ಹೂತರ ಸಾಕಿದ್ದೀನಿ. ಅತ್ತೆ ಮನೆಯಲ್ಲಿ ಅವಳಿಗೇನಾದ್ರೂ ತೊಂದರೆ ಆದ್ರೆ ಅವಳ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬಂದ್ರು ನಾನು ಸುಮ್ಮನೆ ಇರಲ್ಲ. ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನಿನಗೆ ಬರೀ ತಂಗಿ, ಆದ ನಮಗೆ ಮಗಳಿದ್ದಾಗೆ ಕಣಪ್ಪ, ಮಗಳಿದ್ದಾಗೆ. ಸರಿ ಅಲ್ವಾ, ಹೇಗಿದೆ? ಚೆನ್ನಾಗಿದೆ. ಯಾರ್ ಮಾಡಿದ್ದು? ನಾನೇ ಮಾಡಿದ್ದು, ಪುಸ್ತಕ ಓದಿ ಕಷ್ಟಪಟ್ಟು ಮಾಡಿದ್ದೀನಿ. ಸರಿ, ಇದನ್ನ ನಿಮ್ಮ ಅಣ್ಣಂಗ್ ಕೊಡು. ಅಣ್ಣಂಗ? ನಿಮ್ಮ ಅಣ್ಣಂಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಅಂತ ನೀನೇ ತಾನೇ ಹೇಳಿದ್ದು? ಹೇಳ್ದೆ, ಆದ್ರೆ ಈ ಹಲ್ವಾ ತಿಂದ್ರೆ ಅಣ್ಣ ಹಲ್ವಾ ತಿನ್ನೋದನ್ನ ಬಿಟ್ಬಿಡ್ತಾನೆ. ಏನಂದೆ? ಏನಿಲ್ಲಪ್ಪ. ಲಕ್ಷ್ಮಿ, ಲಕ್ಷ್ಮಿ ತಗೋಬಾ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ರೆಡಿ ಆಗು, ಇವತ್ತೇ ನಿನ್ ಮದುವೆ.
ಗಂಟೆಗೆ ದೇವಸ್ಥಾನದಲ್ಲಿ ಲಕ್ಷ್ಮಿ ಹುಡುಗನ ಹೆಸರು ರಘು. ಇದನ್ನೆಲ್ಲ ನನಗೆ ಯಾಕಣ್ಣ ಹೇಳ್ತಾ ಇದ್ಯಾ? ಇನ್ನು ಅರ್ಧ ಗಂಟೆಲಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಆಯ್ತಣ್ಣ. ಅಲ್ಲ ಕಣೆ, ನಿಮ್ಮ ಅಣ್ಣ ಹೇಳಿದಕ್ಕೆಲ್ಲ ಓಕೆ ಅಂತ ಬಂದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಇನ್ನೇನೆ ಮಾಡ್ಬೇಕು, ಈ ದಿಢೀರ್ ಮದ್ವೆ ಯಾಕೆ ಅಂತ ಕೇಳೋ ತಾನೆ. ನಮ್ಮ ಅಣ್ಣನ ಬಗ್ಗೆ ಏನೇ ಗೊತ್ತು ನಿಂಗೆ? ಅವ್ನ ನನ್ ಎಷ್ಟು ಕಷ್ಟಪಟ್ಟು ಬೆಳೆಸಿದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನೇ ನನ್ ತಂದೆ, ತಾಯಿ, ಗುರು ಎಲ್ಲ. ನನ್ ವಿಷಯದಲ್ಲಿ ಅವ್ನ ಏನೇ ನಿರ್ಧಾರ ತಗೊಂಡಿದ್ರು ಅದ್ ನನ್ ದೇವ್ರ ಕೊಟ್ಟ ವಾರ ಆಯ್ತಂಗೆ. ಹುಡುಗ ಯಾರು, ಏನು, ಯಾಕೆ ಅಂತ ನಾನ್ ಪ್ರಶ್ನೆ ಮಾಡಿದ್ರೆ ಅದು ವರ ಕೊಟ್ಟ ದೇವ್ರಿಗೆ ಅವಮಾನ ಮಾಡ್ದಂಗೆ. ಅದಕ್ಕೆ ಅವನ್ ಏನ್ ಹೇಳಿದ್ರು ನಾನ್ ಹೂ ಅಂತೀನಿ. ಅವನ್ ಸಂತೋಷನೇ ನನ್ ಸಂತೋಷ, ಅವನ್ ಮಾತೆ ನನಗ್ ವೇದ ವಾಕ್ಯ ಕಣೆ. ಎಂಥ ತಂಗಿ, ಎಂಥ ಅಣ್ಣ, ಸೂಪರ್ ಫ್ಯಾಮಿಲಿ. ದಟ್ಸ್ ಕರೆಕ್ಟ್. ನಾನ್ ಬೇಗ ರೆಡಿ ಆಗ್ಬೇಕು, ಅಣ್ಣ ಕಾಯ್ತಿರ್ತಾನೆ. ನೀನು ಹೋಗಿ ರೆಡಿ ಆಗ್ಬಿಡ್ ಬಾ. ಇನ್ನೊಂದ್ಸರ್ತಿ ಆಶೀರ್ವಾದ ಮಾಡು. ಯಾಕೆ ಸರ್? ಹೇಳ್ತೀನಿ, ಆಶೀರ್ವಾದ ಮಾಡು. ದೀರ್ಘ ಸುಮಂಗಲಿ ಭವ. ಓಕೆ, ಇನ್ನೊಂದ್ಸರ್ತಿ ಮಾಡು. ದೀರ್ಘ ಸುಮಂಗಲಿ ಭವ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಪರಮೇಶ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿ ಸರ್. ಒಂದ್ ನಿಮಿಷ ನನ್ನ ಜೊತೆ ಬಾ. ಅದಕ್ಕೆ ಹೇಳೋದು ಪೊಲೀಸ್ ಬುದ್ಧಿ ಅಂತ. ವರದಕ್ಷಿಣೆ ಕೇಳೋದು ಕರೆದಿರ್ಬಹುದು. ಹೋಗು, ಸುಮ್ನೆ ಇರು. ಸರ್, ಏನೋ ಮಾತಾಡ್ಬೇಕು ಅಂದ್ರೆ. ಅಯ್ಯೋ, ಏನ್ ಸರ್ ಇದೆಲ್ಲ? ನನ್ನನ್ನು ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬೇಕಾ? ಯಾಕೆ ಸರ್ ಏನನ್ನು ಮಾತಾಡ್ತಿದ್ದೀರಾ? ಪರಮೇಶ್, ನಾನು ನಿನಗೆ ತುಂಬಾ ತುಂಬಾ ದ್ರೋಹ ಮಾಡಿಬಿಟ್ಟೆ ಕಣಪ್ಪ. ದ್ರೋಹನ? ಹೌದಪ್ಪ. ನನ್ನ ಹೆಂಡತಿಗೆ ಯಾವ ಕಾಯಿಲೆನೂ ಇಲ್ಲ, ಯಾವ ಆಪರೇಷನ್ ಇಲ್ಲ. ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ, ಯಾಕೆ ಅಂದ್ರೆ ಈ ಮದುವೆ ನಡಿಬೇಕಲ್ಲ, ಅದಕ್ಕೋಸ್ಕರ. ಪರಮೇಶ್, ಮೊನ್ನೆ ರಾತ್ರಿ ನಾನು ಸ್ಟೇಷನಲ್ಲಿದ್ದೆ. ಇದ್ದಕ್ಕಿದ್ದಾಗ ಒಂದು ಫೋನ್ ಕಾಲ್ ಬಂತು. ಯಾವುದೋ ಪಬ್ಬಲ್ಲಿ ದೊಡ್ಡ ಗಲಾಟೆ ನಡೀತಿದೆ, ಅರ್ಜೆಂಟ್ ಆಗಿ ಬನ್ನಿ ಅಂತ. ಅದ್ಯಾಕೆ ಬಿಡೋಕಾಗತ್ತೆ? ನನ್ ಕಪಾಳ ಕೊಡ್ದು ನನ್ ಗಂಡಸ್ತನಕ್ಕೆ ಸವಾಲ್ ಹಾಕಿದ್ಯಾ? ನನ್ ಯಾರು, ನನ್ ಕೆಪಾಸಿಟಿ ಏನು ಅಂತ ನಿನ್ಗೆ ಗೊತ್ತಾಗ್ಬೇಕಲ್ಲ. ಮರ್ಯಾದೆಯಿಂದ ಹುಡುಗಿನ ಬಿಟ್ಟು ಸರೆಂಡರ್ ಆಗು. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀರಾ? ನೀವೆರಡು ಪೆಗ್ಗಾಕಿ ಕೂಲ್ ಆಗ್ಬಿಡ್ತೀರಾ. ಶಟ್ ಅಪ್. ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ನನ್ನನ್ನು ಅರೆಸ್ಟ್ ಮಾಡ್ತೀರಾ? ನನ್ ಯಾರು ಗೊತ್ತಾ? ವಿಕ್ಕಿ, ಆದಿಕೇಶ್ವ ಮಗ. ನೀನ್ ಯಾರಾದ ನನಗೇನು? ಸೌಂಡ್ ಮಾಡ್ಬೇಡ. ನನಗ್ ಸೌಂಡ್ ಅಂದ್ರೆ ಆಗಲ್ಲ,
ಯಾರಾದ್ರೂ ಜೋರಾಗಿ ಕೂಗಾಡಿದ್ರೆ ಅವರನ್ನ ಕೊಲ್ಲೋಷ್ಟು ಕೆಟ್ಟ ಕೋಪ ಬರುತ್ತೆ. ಎಷ್ಟು ಕೊಬ್ಬು ನಿಂಗೆ? ಏಯ್ ಶೂಟ್ ಮಾಡ್ತೀರಾ? ಮಾಡಿ. ಕಮಾಂಡ್ ಶೂಟ್ ಮೀ. ಕಮಾಂಡ್ ಕಮಾಂಡ್ ಶೂಟ್ ಐ ಸೇ. ಕಮಾಂಡ್ ಶೂಟ್ ಮೀ. ಕಮಾಂಡ್ ಶೂಟ್ ಐ ಸೇ. ನಿಮ್ಮ ಡ್ಯೂಟಿನ ನೀವು ಮಾಡಿದ್ರಿ, ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ನಿನಗಿರೋದು ಒಬ್ಬನೇ ಮಗ ಅಲ್ಲ. ಪ್ಲೀಸ್ ಅವನಿಗೇನು ಮಾಡಬೇಡಿ, ತಪ್ಪಾಗಿರೋದು ನನ್ನಿಂದ, ಬೇಕಾದ್ರೆ ನನಗೇನಾದ್ರೂ ಶಿಕ್ಷೆ ಕೊಡಿ. ಇದೆ ಇದೆ ಈ ಭಯ, ಈ ನೋವು, ಈ ಟೆನ್ಷನ್ನು ನೀನು ಅನುಭವಿಸ್ಬೇಕು. ಆಗ ನಿನಗೆ ಗೊತ್ತಾಗುತ್ತೆ ನನ್ನ ನೋವು ಏನು ಅಂತ. 12 ದಿನ, ಇನ್ನು 12 ದಿನದಲ್ಲಿ ನಿನ್ನ ಮಗ ಸಾಯ್ತಾನೆ. ನಿನ್ನ ಮಗನ್ನ ಎಲ್ಲೇ ಇಟ್ಟಿರು, ಎಷ್ಟೇ ಜನರನ್ನ ಕಾವಲಾಗಿಟ್ಟಿರು, ನಾನು ಮಾತ್ರ ಬಿಡಲ್ಲ. ತುಂಡು ತುಂಡ ಕತ್ತರಿಸ್ತೀನಿ. ನನ್ನಿಂದಾಗಿ ನನ್ನ ಮಗನ ಪ್ರಾಣಕ್ಕೆ ಇವತ್ತು ತೊಂದರೆ ಆಗ್ಬಿಟ್ಟಿದೆ. ಅವನಿಗೀಗ ಎಷ್ಟೇ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟರು, ಯಾವುದೇ ಹೊರದೇಶ ಕಳಿಸಿದ್ರು ಅವನು ಪ್ರಾಣ ಉಳಿಯೋದು ತುಂಬ ಕಷ್ಟವಾಗಿದೆ ಕಣಪ್ಪ. ನನ್ನ ಮಗನ ಉಳಿಸ್ಕೊಳ್ಳೋ ಒಂದೇ ಕಾರಣಕ್ಕೋಸ್ಕರ ನಿನ್ನ ಹತ್ರ ಸುಳ್ಳು ಹೇಳಿ ನಿನ್ನ ತಂಗಿ ನನ್ನ ಮಗನಿಗೆ ಮದುವೆ ಮಾಡಿಕೊಂಡೆ. ನಿನ್ನ ತಂಗಿಯನ್ನು ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿನ್ನ ತಂಗಿ ತಂಟೆಗೆ ಬಂದವ್ರಿಗೆ ಯಾವ ಶಾಸ್ತಿ ಮಾಡ್ತೀಯ ಅಂತ ನಾನು ಆವತ್ತೇ ದೇವಸ್ಥಾನದಲ್ಲಿ ನೋಡಿದ್ದೆ ಗಣಪ್ಪ. ಪರಮೇಶ್ವರ್, ಇದು ನಿನ್ನ ತಂಗಿ ಮುತ್ತೈದೆ ತನಕ ಸಂಬಂಧಪಟ್ಟ ವಿಷಯ. ರಘು ಇನ್ಮೇಲೆ ನನ್ನ ಮಗ ಅಲ್ಲ, ನಿನ್ನ ತಂಗಿ ಗಂಡ. ಹೊಡಿಯಪ್ಪ ಹೊಡಿ, ಯಾಕೆ ನಿಲ್ಲಿಸ್ಬಿಟ್ಟೆ? ನೀನ್ ಹೊಡಿ ಬಡಿ, ಇಲ್ಲಿ ಕತ್ತರಿಸು, ನನ್ನ ಸಾಯಿಸು. ನನಗೇನು ಬೇಸರ ಇಲ್ಲಪ್ಪ, ಬೇಸರ ಇಲ್ಲ. ಯಾಕೆ ಹೀಗೆ ಮಾಡಿದ್ರೆ? ನಾನೇನ್ ತಪ್ಪಾಡಿದ್ದೆ? ಇದರಲ್ಲಿ ನಿಂದೇನು ತಪ್ಪಿಲ್ಲ ಪರಮೇಶ್ವರ್, ಎಲ್ಲ ನನ್ನ ಹಣೆ ಬರ. ಆ ಆದಿಕೇಶವ ತುಂಬಾ ಕೆಟ್ಟ ಮನುಷ್ಯ ಕಣಪ್ಪ. ಅವನು ಏನ್ ಮಾಡೋದಕ್ಕೂ ಹೆಸಲ್ಲ. ನಮ್ ಕಾನೂನು ಆಗಲಿ, ನಮ್ ಡಿಪಾರ್ಟ್ಮೆಂಟ್ ಆಗಲಿ, ಏನು ಮಾಡಕ್ ಆಗ್ತಾ ಇಲ್ಲ. ದೊಡ್ಡ ತಿಮಿಂಗಲ್ ತರ ಬೆಳೆದ್ಬಿಟ್ಟಿದಾನಪ್ಪ. ಅಂಥವನ್ ಕೈಲಿ ನನ್ನ ಮಗ ಸಾಯೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ರೀತಿ ನಾಟಕ ಆಡಬೇಕಾಯ್ತು. ಇದನ್ನು ಬಿಟ್ರೆ ನನಗೆ ಬೇರೆ ದಾರಿನೇ ಇರ್ಲಿಲ್ಲಪ್ಪ, ಬೇರೆ ದಾರಿನೇ ಇರ್ಲಿಲ್ಲ. ಈ ವಿಷಯ ನಿಮ್ಮ ಮಗನ್ ಗೊತ್ತಾ? ಗೊತ್ತಿಲ್ಲ. ಮಗನ್ಗೆ ಅಲ್ಲ, ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗತ್ಬೇಡ. ಏನಮ್ಮ? ಬನ್ನಿ ತಾತ, ಊಟ ಮಾಡೋಣ. ಬೇಡಮ್ಮ, ನನಗೆ ಹಸಿವಿಲ್ಲ, ನೀನ್ ಮಾಡು. ಅಪ್ಪ ಸ್ವಲ್ಪ ತಿನ್ನಿಪ್ಪ, ಆಗಿದ್ದೇನೆ ಹೀಗೆ ನೆನ್ಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ಅಲ್ಲಪ್ಪ, ಅಡಿ ಅಂದ್ರೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಒಂದ್ ನಾಲ್ಕು ದಿನ ನನಗೆ ನೆಮ್ಮದಿ ಆಗಿರೋ ಬಿಟ್ಬಿಡಿ. ಹೋಗಮ್ಮ. ಸ್ಟಾಪ್ 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 ಸ್ಟಾಪ್. ಕೌನ್ ಚಾಯೇ?
ಸಾಬಾಯಿಜಿ ಅದೇ ಸಾಹೇಬ್ರ ಮಗ ಸೋತದ್ರಲ್ಲ ಆ ವಿಷಯದ ಬಗ್ಗೆ ಮಾತಾಡಿ ಹಾಗೆ ಸಮಾಧಾನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಒಳಗೆ ಕಳ್ಸ ಅವನು ಜಿ ಸಾಬ್ ನಮಸ್ಕಾರ ಬಾಸ್ ಬ್ಯಾಡ್ ಲಕ್ ಬಾಸ್ ಎಷ್ಟು ಚಿಕ್ಕ ವಯಸ್ಸು ಸಾಯ್ಬಾರ್ದಾಗಿತ್ತು ಸಾಯ್ಲಿಲ್ಲ ಸಾಯಿಸಿದ್ರು ಇದು ಗೊತ್ತಿದ್ದಾಗಿರೋ ತಪ್ಪಲ್ಲ ನಿಮ್ಮ ಮಗ ತಪ್ಪು ಮಾಡ್ದ ಆ ತಪ್ಪನ್ನ ತಿದ್ದು ಪ್ರಯತ್ನದಲ್ಲಿ ಆ ಎ ಸಿ ಪಿನ ತಪ್ಪು ಮಾಡಿದಾರೆ ಅಷ್ಟೇ ಆ ತಪ್ಪು ನೀವು ಇನ್ನೊಂದು ತಪ್ಪು ಮಾಡ್ತಿದ್ದೀರಲ್ಲ ಅದು ತಪ್ಪು ಏನ್ ಬಗುಳ್ತಾ ಇದೀಯಾ ಎ ಸಿ ಪಿ ಮಗನ ಕೊಲ್ತೀನಿ ಅಂತ ಚಾಲೆಂಜ್ ಮಾಡಿದಿರಲ್ಲ ಹಚ್ಚರು ಪ್ರಾಣ ತೆಗೆಯ ರಾಕ್ಷಸ ನಿಮ್ಮ ಮಗ ವೈಟ್ 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 ಅದಕ್ಕೋಸ್ಕರ ನೂರಾರು ಜನರು ಪ್ರಾಣ ಉಳಿಸೋ ಎ ಸಿ ಪಿ ಮಗ ಡಾಕ್ಟರ್ನ ಕೊಲ್ತೀನಿ ಅಂತ ಹೇಳ್ತಿದ್ರಲ್ಲ ಇದು ಮನುಷ್ಯತ್ವನಾ ಅಲ್ಲ ರಾಕ್ಷಸತ್ವ ಏನು ಹೇಳ್ತಾ ಇದೀಯಾ ಯಾರೋ ನೀನು ಆ ಪರಮೇಶ್ವರ ಪಾನ್ವಲ್ಲ ಬಾಸ್ ಓಯ್ ನಟರಾಜ ಸಿದ್ಧ ಮಾಧವ್ ಎಲ್ಲಿದ್ರು ಎಲ್ಲ ಬಂದ್ರ ಇಲ್ಲಿ ಓಯ್ ನಡಿ ಆಚೆ ಇಲ್ಲ ಅಂದ್ರೆ ಕತ್ತರ್ಸ್ ಹಾಕ್ಬಿಡ್ತೀನಿ ಬಾಸ್ ಕೂಲ್ ಕೂಲ್ ಈ ಕತ್ತರ್ಸ್ ಹಾಕ್ಬಿಡ್ತೀನಿ ಕಿತ್ತಾಕ್ಬಿಡ್ತೀನಿ ಇವೆಲ್ಲ ನನ್ನ ಹತ್ರ ಬೇಡ ಸತ್ತಿರ ನಿಮ್ ಮಗ ಮಹಾತ್ಮ ಗಾಂಧಿನ ಇಲ್ಲ ಗೌತಮ್ ಬುದ್ಧನ ಕಿರ್ಚ್ಕೋಬೇಡಿ ನಾನ್ ಹೇಳದ ಸ್ವಲ್ಪ ಕೇಳಿ ಎ ಸಿ ಪಿ ಮಗನ್ಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿದೀನಿ ಅವರಿಬ್ಬರಿಗೂ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದೀನಿ ನೀವೇ ಹೇಳಿ ಬಾಸ್ ಯಾರಾದ್ರೂ ತಮ್ಮ ತಂಗಿನ ವಿಧವೆ ಆಗಿ ಬಿಟ್ಬಿಡ್ತಾರ ಎಂತ ಒಳ್ಳೆ ಸುದ್ದಿ ಹೇಳಿದೆ ವಿಕಿ ವಿಕಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಯಾಕೋತಾ ಐ ಪಾನ್ವಾಲ ನನ್ನ ಮಗ ಸತ್ತಿದ್ದಕ್ಕೆ ಇಲ್ಲಿ ಬರೀ ಅವನ ಫೋಟೋ ಮಾತ್ರ ಇದೆ ಆದ್ರೆ ಆ ಎ ಸಿ ಪಿ ಮನೆಯಲ್ಲಿ ಸತ್ತವನ ಮಗನ ಫೋಟೋ ಜೊತೆಗೆ ಒಬ್ಬ ವಿಧವೇನು ಇರ್ತಾಳೆ ನಿನ್ ತಂಗಿ ಬೇಡ ಈ ಕೋಪ ಸೇಡು ಚಾಲೆಂಜ್ ನಕ್ರ ಇವೆಲ್ಲ ನನ್ನ ಹತ್ರ ಬೇಡ ನೀನ್ ಬರೀ ಹೇಳ್ದೆ ಆದ್ರೆ ನಾನ್ ಮಾಡಿ ತೋರಿಸ್ದೆ ನನ್ ತಂಗಿ ತಂಟೆಗ್ ಮಾತ್ರ ಬರ್ಬೇಡ ನಾ ಒಂಥರ ಮೆಂಟಲ್ ಆಗ್ಬಿಡ್ತೀನಿ ನೋಡಿ ಅಮ್ಮ ನಾನ್ ಒಳ್ಳೆಯವನಾಗಿರ್ಬೇಕು ಅಂದ್ರೆ ನಿಮ್ ಗಂಡನ ಬುದ್ಧಿ ಹೇಳಿ ನಾನು ತುಂಬಾ ಕೆಟ್ಟವನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನೀವ್ ಯಾವಾಗ್ಲೂ ದೀರ್ಘ ಸುಮಂಗಲಿಗಿರ್ಬೇಕು ಅನ್ನೋದೇ ನನ್ನ ಆಸೆ ನಾ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿಮ್ಮ ಕುಂಕುಮ ಇಟ್ಕೊಳಿಮ್ಮ ಆವತ್ತೇ ನಿನ್ ಮಗ ದೇವಸ್ಥಾನದ ನನ್ನ ಕೈಯಿಂದ ಸಾಯ್ತಾ ಇದ್ದ ನಿನ್ ಹೆಣ್ಮಕ್ಳಿಂದ ಬದುಕೊಂಡ ಆಗಿದ್ದಾಗೋಯ್ತು ಇದನ್ನ ಇಲ್ಲಿಗೆ ಬಿಟ್ಬಿಡು ಸತ್ ನಿನ್ ಮಗ ಏನು ಎದ್ ಬರಲ್ಲ ನನ್ನ ಮನೆಗೆ ಬಂದು ನನ್ ಮುಂದೆನೆ ನಿಂತ್ಕೊಂಡು ನನ್ಗೆ ವಾರ್ನ್ ಮಾಡ್ತೀಯ ಶಬ್ಬಾಷ್ ನನ್ನ ಮಗ ನಿನ್ ಕೈಯಿಂದ ಒದೆ ತಿಂದು ಬಂದಾಗ ನನ್ ತಲೆ ಕೆಡಿಸ್ಕೊಂಡಿಲ್ಲ ಈಗ ಹೇಳ್ತೀನಿ ಕೇಳು ಆಟ ಈಗ ಈಗ ಶುರು ಆಗಿದೆಯೋ ಬಾಸ್ ಪರಮೇಶ ಪಾನ್ವಾಲ ಪ್ರೀತಿಯಿಂದ ಬಂದ್ರೆ ಪಾನ್ ಕೊಡ್ತಾನೆ ಕಿರಿಕ್ ಮಾಡಿದ್ರೆ ಪ್ರಾಣನೇ ತೆಗಿತಾನೆ ಪಾನ ಪ್ರಾಣನ ನೀನ್ ಡಿಸೈಡ್ ಮಾಡ್ಕೋ ಕತ್ತು ಸಾಕ್ರವನ್ನ you
ರಿಕವರಿ ತುಂಬಾ ಕಷ್ಟ ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲ್ ಸೇರಿಸ್ಬಿಡಿ ಬಾಸ್ ಬಾಯ್ ಹಲೋ ಅಣ್ಣ ಎಲ್ಲಿದ್ದೀಯ ಅಣ್ಣ ನಿಮ್ಮ ಯಜಮಾನರಿಗೆ ತುಂಬಾ ಬೇಕಾದ್ರೆ ಒಬ್ಬರನ್ನ ಮೀಟ್ ಮಾಡಬೇಕಾಗಿತ್ತು ಅಲ್ಲಿ ಹೋಗಿ ಬರ್ತಾ ಇದೀನಿ ಅಣ್ಣ ಅರ್ಜೆಂಟ್ ಆಗಿ ಮನೆಗೆ ಬಾ ಅಣ್ಣ ಯಾಕಮ್ಮ ಏನಾಯ್ತು ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ ಹನಿಮೂನ್ ಹೋಗ್ಬೇಕಂತೆ ತಪ್ಪೇನು ಆಗಲ್ಲ ಅಂತ ಹೇಳಿದ್ಬೇನೆಯ ಹೋಗಬಾರ್ದು ಅಂದ್ರೆ ಹೋಗಬಾರ್ದು ಏನಪ್ಪ ನೀವು ಬೆಳಗ್ಗೆಯಿಂದ ಅದನ್ನ ಹೇಳ್ತಾ ಇದ್ದೀರಾ ಸಿನಿಮಾಗೆ ಹೋಗಬಾರ್ದು ಹಾಸ್ಪಿಟಲ್ ಹೋಗಬಾರ್ದು ಅಂದ್ರೆ ಇದೇನ್ ಮನೆನಾ ಇಲ್ಲ ಜೈಲ ಏನ್ ಬೇಕಾದ್ರೂ ಅನ್ಕೋ ಹೋದ್ರೇನು ಯಾರಾದ್ರೂ ನನ್ನ ಸಾಯಿಸ್ಬಿಡ್ತಾರಾ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಮತ್ತಿನ್ನೇನು ಈ ನಡುವೆ ಇವ್ರ ಬಿಹೇವಿಯರ್ ಸರಿ ಇಲ್ಲ ಇವ್ರು ಯಾಕೆ ಈ ತರ ಆಡ್ತಿದ್ದಾರೆ ನನಗೆ ಅರ್ಥನೇ ಆಗ್ತಿಲ್ಲ ದಿಢೀರ್ ಅಂತ ಬಂದು ಮದುವೆ ಆಗು ಅಂದ್ರು ಒಪ್ಕೊಂಡೆ ಫ್ರೆಂಡ್ಸ್ ರಿಲೇಟಿವ್ಸ್ನ ಕರೆದೇ ಮದುವೆ ಮಾಡಿದ್ರು ಕಾರಣ ಕೇಳಲಿಲ್ಲ ಈಗ ಬಂದು ಅಲ್ಲಿಗೆ ಹೋಗಬೇಡ ಇಲ್ಲಿ ಹೋಗಬೇಡ ಅಂತಾರೆ ಇವ್ರು ಈ ತರ ನಾನು ರಿಸ್ಕ್ ಮಾಡಿದ್ರೆ ಹಾಗೆ ನಾನೇ ಸಣ್ಣ ಮಗುನ ನಂಗೆ ಅವೆಲ್ಲ ಗೊತ್ತಿಲ್ಲ ಕಣಯ್ಯ ನಾನು ಹೇಳಿದೆ ನಿನ್ನ ಮನೆ ಬಿಟ್ಟು ಹೋಗಬಾರ್ದು ಯಾಕೆ ಹೋಗಬಾರ್ದು ಹೊಸದಾಗಿ ಮದುವೆ ಆಗಿದ ಗಂಡ ಹೆಂಡತಿ ಹನಿಮೂನ್ಗೆ ಹೋಗದೆ ಬೇರೆ ಎಲ್ಲಿ ಹೋಗಬೇಕು ನೀವು ಹ್ಯಾಪಿಯಾಗಿ ಹೋಗಿ ಬನ್ನಿ ಅಲ್ಲಪ್ಪ ನೀವು ಸುಮ್ಮನೆ ಇರಿ ಹೌದು ಹನಿಮೂನ್ಗೆ ಎಲ್ಲಿ ಹೋಗ್ಬೇಕು ಅಂತಿದ್ದೀರಾ ಕೊಡೈಕೆನಾಲ್ ಕೆಮ್ಮನ್ಗುಂಡಿ ಡಾರ್ಜಿಲಿಂಗ್ ಇಲ್ಲ ಊಟಿಗೆ ಊಟಿ ಹಾ ಏನಮ್ಮ ಊಟಿ ಓಕೆನಾ ಹಾ ಆ ಬಾಬಾ ನೀವು ಹೋಗಿ ರೆಡಿ ಆಗಿ ಎಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ ಥ್ಯಾಂಕ್ ಯು ಬಾಬಾ ಯು ವೆಲ್ಕಮ್ ಎಸ್ ಪರಮೇಶ ಏನ್ ಮಾಡ್ತಿದೀಯ ಅಂತ ನಿನಗೆ ಗೊತ್ತಿದೆಯಾ ಹನಿಮೂನ್ ಕಳಿಸಕ್ಕೆ ಟಿಕೆಟ್ ಬುಕ್ ಮಾಡ್ತಿದ್ದೀನಿ ಅವರಿಬ್ಬರನ್ನೇ ಕಳಿಸಿದ್ರೆ ಹೇಗಪ್ಪ ಅವರಿಬ್ಬರೇ ಹೋಗ್ಬೇಕು ಹೋಗ್ತಾ ಇರೋದು ಹನಿಮೂನ್ಗೆ ತೀರ್ಥಯಾತ್ರೆಗಲ್ಲ ಅಲ್ಲಪ್ಪ ಈ ವಿಷಯ ಆದಿಕೇಶ್ವನ್ ಗೊತ್ತಾದ್ರೆ ಹೌದಲ್ಲ ಮರ್ತೇ ಬಿಟ್ಟಿದೆ ಯಾರಿಗೆ ಫೋನ್ ಮಾಡ್ತಾ ಇದೀಯ ಆದಿಕೇಶ್ವನ್ಗೆ ಯಾಕೆ ಇವರಿಬ್ಬರು ಊಟಿಗೆ ಹೋಗೋ ವಿಷಯ ಹೇಳ್ಬೇಕಲ್ಲ ಓ ನಿನಗೇನು ಹುಚ್ಚಿಗೆ ಹಿಡಿದಿದೇನಪ್ಪ ಹುಚ್ಚ ನನಗಲ್ಲ ಅವನು ಹಿಡಿದ್ರೆ ಹುಚ್ಚನ ಬಿಡಿಸ್ತೀನಿ ಅಣ್ಣ ಫೋನ್ ನಾನು ಯಾರ ಹತ್ರನೂ ಮಾತಾಡಲ್ಲ ಹೋಗು ಪರ್ಮಿಷನ್ ಫೋನ್ ಅಣ್ಣ ಏನಿಲ್ಲ ಗುರುವೆ ನನ್ನ ತಂಗಿ ಮದುವೆ ಆಯ್ತಲ್ಲ ಗಂಡ ಹೆಂಡತಿ ಇಬ್ರು ಹನಿಮೂನ್ ಹೋಗ್ಬೇಕಲ್ವಾ ಅದಕ್ಕೆ ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ನೆದರ್ಲ್ಯಾಂಡ್ ಊಟಿ ಬೆಟರ್ ಅಂತ ನಮ್ ಬಾವ ಹೇಳಿದ್ರು ಅದಕ್ಕೆ ಅವ್ರನ್ನ ಊಟಿ ಕಳಿಸ್ತಾ ಇದ್ದೆ ನಾಲ್ಕು ದಿವಸ ಅಲ್ಲೇ ಇರ್ತೇವೆ ನೋಡ್ ಗುರುವೆ ನಾನ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಏನೇ ಮಾಡಿದ್ರು ಹೇಳ್ಬಿಟ್ಟು ಮಾಡ್ತೀನಿ ಅದೇನೋ ಅಲ್ಲಿ ಕಿತ್ತಾಕ್ಬಿಟ್ಟು ಇಲ್ಲಿ ನಾಟಿ ಇಡ್ತೀನಿ ಅಂತ ಹೇಳ್ದಿಲ್ಲ ಅದ್ ಏನ್ ಕಿತ್ತಾಕತ್ಯೋ ಕಿತ್ತಾಕೋ ನಿನಗೆ ಪ್ರೋಗ್ರಾಮ್ ತಿಳಿಸ್ಬಿಡೋಣ ಅಂತ ಫೋನ್ ಮಾಡಿದೆ ಅವ್ರ ಉಳ್ಕೊಳ್ಳೋ ಜಾಗ ಹೋಟೆಲ್ ಬ್ಲೂ ಡೈಮಂಡ್ ರೂಮ್ ನಂಬರ್ 123 ಓಕೆ ಬಾಯ್ ಹೇಳ್ಬಿಟ್ಯಾ ಎಲ್ಲ ಹೇಳ್ಬಿಟ್ಯಾ ಊಟಿಗೂ ಹೋಗ್ತಾರೆ ಅಂತ ಹೇಳ್ಬಿಟ್ಯಾ ಅವ್ರು ಹೋಗ್ತಾರೆ ಊಟಿಗೆ ತಾನೆ ಓ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ ನನಗೆ ನಿಮಗೆ ಅರ್ಥ ಆಗದೆ ಇರೋದೇ ಒಳ್ಳೇದು ಆಟನ ಅವನು ಶುರು ಮಾಡಿದಾನೆ ಬೇಟೆನ ನಾನು ಆಡ್ತೀನಿ ಓಯ್ ಅಣ್ಣ ಊಟಿ ಬಿಟ್ಟು ಕುದುರೆ ಮುಖ ಕೊಡೈಕನಲ್ಲೋ ಕೆಮ್ಮಣ್ಗುಂಡಿ ಎಲ್ಲ ಕಡೆ ಹುಡುಕಿ ಆ ಪರಮೇಶನ್ ತಂಗಿ ಮತ್ತೆ ಅವಳ ಗಂಡ ಸಿಕ್ಕಿದ್ರೆ ಮುಗಿಸ್ಬಿಡಿ ಅಣ್ಣ ಊಟಿ ಯಾಕೆ ಬೇಡ ನಂದು ಕ್ರಿಮಿನಲ್ ಬ್ರೈನು ಅವನು ಹನಿಮೂನ್ಗೆ ಊಟಿಗೆ ಹೋಗ್ತಾರೆ ಅಂತ ನನ್ನ ಹತ್ರನ ಹೇಳ್ತಾನೆ ಯಾರಾದ್ರೂ ಹೇಳಿದ ಜಾಗಕ್ಕೆ ಕಳಿಸ್ತಾರ ಅದಕ್ಕೆ ನೀವು ಊಟಿನ ಬಿಟ್ಟು ಬೇರೆ ಎಲ್ಲ ಕಡೆನೂ ಹುಡುಕಿ ಸರಿ ಅಣ್ಣ ಹೋಗಿ ಹಾಯ್ ನೀನ್ ಯಾಕೆ ಬಂದೆ ಇಲ್ಲಿಗೆ ಪರಮೇಶ ಎಲ್ಲರೂ ಮದುವೆ ಆದ್ಮೇಲೆ ಹನಿಮೂನ್ಗೆ ಹೋಗ್ತಾರಲ್ಲ ಹೌದು ಆದ್ರೆ ನಾವು ಹನಿಮೂನ್ ಆದ್ಮೇಲೆ ಮದುವೆ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತಲ್ಲ ಹನಿಮೂನ್ಗೆ ಇಬ್ರು ಹೋಗ್ತಾರಲ್ವಾ ಹೌದು ನೀನ್ ಒಬ್ಳೇ ಹೋಗೋ ವೆರೈಟಿ ಆಗಿರುತ್ತೆ ಅಂದ್ರೆ ನನ್ನ ಐಡಿಯಾ ನಿನ್ ತಂಗಿ ಭಾವನ್ ಜೊತೆ ಹೋದ್ರೆ ಅವ್ರಿಗೂ ಕಂಪನಿ ಕೊಟ್ಟಾಗುತ್ತೆ ಊಟಿಲಿ ನಾವು ಕೂಲ್ ಆಗಿ ಒಂದೆರಡು ದಿನ ಇರಬಹುದು ನಿನ್ನ ಐಡಿಯಾನ ಚೆನ್ನಾಗಿದೆ ಆದ್ರೆ ನಮ್ ಲೆವೆಲ್ಗೆ ಊಟಿ ತುಂಬಾ ಚೀಪ್ ಆಗಿರುತ್ತೆ ಊಟಿಗಿಂತ ಯಾವ್ದಾದ್ರು ಫಾರಿನ್ ಕಂಟ್ರಿ ಹೋದ್ರೆ ಹೇಗೆ ಫಾರಿನ್ ಯಾವ ದೇಶಕ್ಕೆ ಅಫ್ಘಾನಿಸ್ತಾನ್ ಅಯ್ಯಪ್ಪ ಅದು ಡೇಂಜರ್ ಪ್ಲೇಸ್ ನೀನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಅದೇನ್ ಡೇಂಜರ್ ಇಲ್ಲ ಬಿಡು ಹಲೋ ನನ್ನ ಮೇಲೆ ಜೋಕ್ಸ್ ಗೀಕ್ಸ್ ಮಾಡಿದ್ರೆ ನಿನ್ ತಂಗಿ ಹೇಳ್ತಾಳೆ ಏ ಯಾಕೆ ಇವಾಗ ಫೋನ್ ಮಾಡ್ತೀಯಾ ಪಾಪ ಅವ್ರು ಸುಮ್ಮನೆ ಡಿಸ್ಟರ್ಬ್ ಆಗಲ್ವಾ ಅವ್ರು ಡಿಸ್ಟರ್ಬ್ ಆದ್ರೆ ಪಾಪನ ಆದ್ರೆ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಗೊತ್ತಾ ಅದಕ್ಕೆ ಏನ್ ಮಾಡು ಅಂತೀಯಾ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ ತಂಗಿ ಮದುವೆ ಆದ್ಮೇಲೆ ನನ್ನನ್ನು ಮದುವೆ ಆಗ್ತೀನಿ ಅಂತ ನೀನು ಹೇಳಿದೆ ನಾನು ಅವಾಗ ಅವಾಗ ಸುಳ್ಳು ಹೇಳ್ತಾ ಇರ್ತೀನಿ ಹೌದಾ ಈಗ ನನ್ನ ಮದುವೆ ಆಗದೆ ಹೋದ್ರೆ ಆ ಸುಳ್ಳನ್ನ ಸತ್ಯ ಮಾಡ್ತೀನಿ ಯಾವ ಸುಳ್ಳನ್ನ ಅವತ್ತು ನನ್ನ ರೇಪ್ ಮಾಡಿದೆ ಅಂತ ನಾಟಕ ಆಡ್ತೀಯಲ್ಲ ಇವತ್ತು ಆ ಕೆಲಸನ ನಾನು ಮಾಡ್ತೀನಿ
ಸಿಕ್ಕಿದ್ರಾ? ಇಲ್ಲ ಅಣ್ಣ, ತುಂಬಾ ಹುಡುಕಿದ್ವಿ, ಎಲ್ಲೂ ಸಿಕ್ತಾ ಇಲ್ಲ. ಎಲ್ಲ ಕಡೆ ಹುಡುಕಿದ್ರಾ ಅಣ್ಣ? ಮೂಲ ಮೂಲೆಲ್ಲೂ ಹುಡುಕಿದ್ವಿ ಅಣ್ಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಸಿಕ್ಕಿದ್ರಾ? ಎಲ್ಲ ಕಡೆ ಹುಡುಕಿದ್ರಣ, ಎಲ್ಲೂ ಸಿಗ್ಲಿಲ್ಲ. ಓ, ಎಲ್ಲಿ 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 ಹಾಳಾಗೋದ್ರು ಅದೇ ಗೊತ್ತಾಗ್ತಿಲ್ಲ ಅಣ್ಣ. ಹಲೋ, ಪರಮೇಶ ಪಾನ್ವಾಲ. ಯಾವ ಸೀಮಾ ದಾದಾ, ನೀವು ಊಟಿಗೆ ಹೋಗಿದ್ರಿ ಅಂತ ಹೇಳಿದೀನಿ, ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಹುಡುಕ್ಸಿದಿರಾ? ನನ್ನೇನು ಮುಟ್ಟಾಳ ಅನ್ಕೊಂಡ್ಯಾ? ನೀನ್ ಹೇಳಿದ ಜಾಗ ಕಳಿಸ್ತೀಯ ಅಂತ ನಂಬೋದಿಕ್ಕೆ? ಹೇಳಿದ ಜಾಗ ಕಳಿಸ್ತೇ, ಬೇರೆ ಜಾಗ ಕಳ್ಸಕ್ ನಾನ್ ಮುಟ್ಟಾಳಣ. ಸುಳ್ಳು ಹೇಳಿ ಬದುಕೋ ನಿಮಗೆ, ಸತ್ಯ ಹೇಳಿದ್ರೆಲ್ಲ ಅರ್ಥ ಆಗುತ್ತೆ. ಬಾಸ್, ನಿಮ್ಗೊಂದು ವಿಷಯ ಗೊತ್ತಾ? ಅವ್ರ ಹನಿಮೂನ್ ಮುಗಿಸ್ಕೊಂಡು ಆಗ್ಲೇ ಬಂದಾಯ್ತು. ನಿಮ್ಮವ್ರ ತೊಟ್ಟಿಗಳ ತರ ಅವ್ರಿಗೋಸ್ಕರ ಅಲ್ಲೇ ಕಾಯ್ತಾ ಇದಾರೆ. ಅವ್ರಿಗೂ ಬರಕ್ಕೆ ಬಿಡಿ, ಇಲ್ಲೇ 2020 ಮ್ಯಾಚ್ ಆಡೋಣ. ಓಕೆ, ಆಲ್ ದಿ ಬೆಸ್ಟ್. Curse, if I am more than my name and my face, then surely you are more than yours. Let me in. Penelope, let me in. Sarina? Yen boss? Is it an eva form abitidira? Nan gentleman. Adike, program helana anta, nane phone madde. Heli boss? PVR theater le, nin tangi bhava, ಸಿನಿಮಾ ನೋಡ್ತಿದ್ದಾರೆ. ಹೌದಾ? ಅಯ್ಯೋ, ನಂಗ್ ಗೊತ್ತೇ ಇಲ್ವೇ. ನಿನ್ ತಂಗಿ ಬಾವನ್ ಸುತ್ತ ನಮ್ಮವ್ರು ಕೂತಿದ್ದಾರೆ. ಹಲೋ ಹಲೋ, ಯಾಕೆ ಮಾತ್ ನಿಂತೋಯ್ತಾ? ಹೋಗಿ ಕಾಪಾಡಲ್ವಾ? ಸಾರಿ ಬಾಸ್, ನಾ ಅಷ್ಟು ದೂರಲ್ಲ ಹೋಗಕ್ಕಾಗಲ್ಲ. ಏನೋ ಮುಖ ನೋಡ್ತಾ ಇದೀಯಾ, ಬೇಗ ಬೇಗ ಹಾಕೋ. ಎಷ್ಟು ದೊಡ್ಡ ಆರ್ಡರ್ ಬಂದಿದೆ ನೋಡಿದ್ರೆ ಬಾಸ್, ಇಷ್ಟೊಂದು ಕೆಲಸ ಇಟ್ಕೊಂಡು ನಾ ಅಲ್ಲಿವರೆಗೆ ಹೆಂಗ್ ಹೋಗ್ಲಿ ಹೇಳಿ? ಸ್ವಲ್ಪ ಯೋಚನೆ ಮಾಡಿ. ಏಯ್, ನಾನ್ ಜೋಕ್ ಮಾಡ್ತಿಲ್ಲ. ನಾನು ಜೋಕ್ ಮಾಡ್ತಿಲ್ವೇ? ಅಂದ್ರೆ ಅವ್ರನ್ನ ಮುಗಿಸ್ಬಿಡು ಅಂತೀಯಾ? ಹೊರಡೆ ವಾಚ್ಮ್ಯಾನ್ ಹತ್ರ ಒಂದ್ ಸಿಡಿ ಕೊಟ್ಟಿದ್ದೀನಿ, ಅದನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಾಸ್, ಇವಾಗ ನಾ ತುಂಬಾ ಬ್ಯುಸಿ ಆಗಿದ್ದೀನಿ, ಆಮೇಲೆ ಫೋನ್ ಮಾಡ್ಲಾ? ಓಕೆ ಬಾಸ್. ಸಿಡಿ ಆಪ್ಕೆ ಲಿಯೆ. ನಮಸ್ಕಾರ ಗುರುವೆ, ಈಗ ಇನ್ನೂ ರಿಲೀಸ್ ಆಗಿರೋ ಒಂದು ಹೊಸ ಫಿಲ್ಮ್ ತೋರಿಸ್ತೀನಿ, ವಾಚ್ ಇಟ್. ನಿಮ್ ಮುದ್ದಾದ ಇವ್ರ ಹೆಣ್ಮಕ್ಳು, ಅಳಿಯಂದ್ರು, ಮೊಮ್ಮಕ್ಳು, ಈಗ ಎಲ್ಲರೂ ನನ್ನ ಕಸ್ಟಡಿಯಲ್ಲಿದ್ದಾರೆ. ಗುರುವೆ, ನೀನು ಥರ್ಡ್ ಕ್ಲಾಸ್, ನಾನು ಪಕ್ಕಾ ಮಾಸ್. ನೀನ್ ರೌಡಿ ಆದ್ರೆ ನಾನು ಕಿಲ್ಲಾಡಿ. ನೀ ನನ್ ಬಾಬನ್ ತಂಟೆಗೆ ಬಂದ್ರೆ ನಾನು ನಿಮ್ ಅಳಿಯಂದ್ರ ಜೊತೆ ಆಟ ಆಡ್ತೀನಿ. ನೀ ನನ್ ತಂಗಿ ಕುಂಕುಮದ ಮೇಲೆ ಕಣ್ಣಾಕಿದ್ರೆ ನಾನು ನಿಮ್ ಹೆಣ್ಮಕ್ಳ ಹಣೆನ ಖಾಲಿ ಸೈಟ್ ಮಾಡ್ತೀನಿ. ಬಾನ್ ಸುತ್ತೋ ಈ ಕೈಗೆ ಪ್ರಾಣ ತೆಗಿಯಕ್ಕೂ ಬರುತ್ತೆ. ಒಳ್ಳೆ ರೀತಿಯಿಂದ ಬುದ್ಧಿ ಕಲ್ತ್ರೆ ಸರಿ, ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಇಲ್ಲದೆ ಮೇಲ್ಗಡೆ ಇರೋ ಪರಮೇಶ್ವರನ ಹತ್ರ ಕಳಿಸ್ಬೇಕಾದ್ರೆ. ಹಲೋ ಬಾಸ್, ಪಿಕ್ಚರ್ ನೋಡಿದ್ರ? ಚೆನ್ನಾಗಿತ್ತ? ಆರ್ ಯು ಹ್ಯಾಪಿ? ನೀವೊಂದು ಕೆಲಸ ಮಾಡಿ, ನಿಮ್ಮವ್ರಿಗೆಲ್ಲ ಹೇಳಿ ಇಂಟರ್ವೆಲ್ ಟೈಮ್ನಲ್ಲಿ ನನ್ನ ತಂಗಿಗೂ ಬಾಬನ್ಗೂ ಒಳ್ಳೆ ಸ್ನ್ಯಾಕ್ಸ್ ಅರೇಂಜ್ ಮಾಡಿಬಿಡಿ. ಓಯ್ ಪರಮೇಶ್ವರ ಪಾನ್ವಾಲ, ಹಾ
ಅವ್ರಿಗೇನು ಮಾಡಬೇಡ. ಏನ್ ಹೇಳ್ತಿದ್ರ ನೀವು? ಹೇಳದಷ್ಟು ಕೇಳು. ಹೋಗಿ ಅವರಿಬ್ಬರಿಗೂ ಕೂಲ್ ಡ್ರಿಂಕ್ಸ್ ತಂದ್ಕೊಡು. ಆಯ್ತಣ್ಣ. ಕೂಲ್ ಡ್ರಿಂಕ್ಸ್ ತೊಗೊಳ್ಳಿ ಸರ್. ನಾನು ಆರ್ಡರ್ ಮಾಡಿಲ್ಲ. ಪರವಾಗಿಲ್ಲ ತೊಗೊಳ್ಳಿ ಸರ್, ನಾನು ಆರ್ಡರ್ ಮಾಡಿಲ್ಲ. ಅಣ್ಣ ಹೇಳಿದಾರೆ ಅಣ್ಣ. ಹೌದು. ಯಾರು ಗೊತ್ತಿಲ್ಲ, ಕುಡಿ. ಅವನು ಸಾಮಾನ್ಯದವನಲ್ಲ ನಟರಾಜ್. ಆ ಪರಮೇಶ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅವನ ಬಗ್ಗೆ ತುಂಬಾ ಗೊತ್ತಿರೋ ವ್ಯಕ್ತಿಗೆ ಈ ಕೆಲಸ ವಹಿಸು. ಓಕೆ ಅಣ್ಣ. ಮಗಾಯಿ ಪಾಟ್ ನಿಮಗೆ ಅಂತಾನೆ ಹಾಕಿರೋ. ಹೌದಾ? ಜಮಾಯಿಸ್ ಮಗಾಯಿ ಬಿಡಣ. ಹೆಂಗಿದೆ? ಇದು ನಿಮಗೆ ಅಂತಾನೆ. ಥ್ಯಾಂಕ್ ಯು. ಇನ್ನೊಂದು ಸೂಪರ್ ಪಾನ್ ಹಾಕ್ತೀನಿ. ಎಲ್ಲಿರುವೆ ಮನವ ಕಾಡುವ ರೂಪ. ಯಾರಿ ನೀವು? ತಗೋ ಈ ದುಡ್ಡು. ಏನಿದೆ ದುಡ್ಡು? ಬೀಡ ಅಂಗಡಿ ಪರಮೇಶ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕು ನೀನು. ಇನ್ಫಾರ್ಮೇಶನ್ ಕೊಡ್ಬೇಕಾ? ಹೌದು ಕೊಡ್ತೀನಿ. ಯಾಕೆ ಕೊಡ್ಬೇಕು? ಅದ್ ನಿನಗೆ ಬೇಕಾಗಿಲ್ಲ, ದುಡ್ಡು ಕೊಟ್ಟಿದ್ದೀನಿ, ನಿನ್ ಕೆಲಸ ಮಾಡಷ್ಟೇ. ನಮ್ಮ ಹೆಸರಿನ ಬರಲ್ಲ ತಾನೆ? ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ತು ಅಂತ ಅರ್ಥ. ಸೈಡ್ ಬೇಡ, ಬರ್ಲ. ಆಯ್ತು ಹೋಗು. ನೀವು ಯಾರನ್ನೋ ಹುಡುಕ್ತಾ ಇರೋಣ. ಖಂಡಿತವಾಗ್ಲೂ ನನ್ನ ಹೆಂಡತಿ ಸಿಕ್ಕೇ ಸಿಕ್ತಾನೆ. ನಿನ್ನ ಹೆಂಡತಿನ? ಎಸ್, ಮೈ ವೈಫ್. ನನ್ನ ಅರ್ಧಾಂಗಿ, ನಾ ಭಾರ್ಯ. ಯಾವ ಭಾಷೆಯಲ್ಲಿ ಹೇಳಿದ್ರು ಅರ್ಥ ಒಂದೇನಯ್ಯ. ನನಗೆ ಗೊತ್ತು ಸರ್, ನಿಮ್ಗೆ ಕೋಪ ಬಂದಿದೆ ಸರ್. ನನಗಿರೋದು ಒಬ್ಳೆ ಒಬ್ಳೆ ಹೆಂಡತಿ ಸರ್. ನಮ್ಗೆಲ್ಲ ಏನು 10 ಜನ ಇರ್ತಾರ? ಇರ್ಬೋದು ಸರ್, ನನಗೆ ಗೊತ್ತಿಲ್ಲ ಸರ್. ನನ್ನ ಹೆಂಡತಿ ತುಂಬಾ ತುಂಬಾ ಸುಂದರವಾಗಿದ್ದಾಳೆ ಸರ್. ಜಸ್ಟ್ ಈಗ ತಾನೇ ಇಲ್ಲೇ ಎಲ್ಲ ಆಯ್ಕೊಂಡು ನಿಂತಿದ್ಲು. ಕಾಣ್ತಾ ಇಲ್ಲ? ಇಲ್ಲೇ ಇರ್ಬೋದ ಚಿನ್ನು? ಹಲೋ 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 ಹಲೋ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಲ್ಲ, ನಿಮ್ ಹೆಂಡತಿಯನ್ನು ನನ್ನ ಟೈರ್ ಟ್ಯೂಬ್ ಸಂದಿಲ್ಲ ತುರ್ಕೊಂಡಿರ್ತಾಳೆ ಸರ್. ಅವಳು ತುಂಬಾ ಸ್ಲಿಮ್ ಸರ್, ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತಾಳೆ. ವಯಸ್ಸು 18, ಹೆಸರು ಮಾಯಾ ಅಂತ. ಸ್ವಲ್ಪ ಹುಡ್ಕೊಡ್ತೀರ ಸರ್? ನಿನ್ನ ಹೆಂಡತಿನ ಹುಡ್ಕೊಡೋದೆಲ್ಲ ಓಕೆನಪ್ಪ, ಆದ್ರೆ ಅವಳು ಹೆಂಗಿದ್ದಾಳೋ ಏನ್ ಕಥೆನೋ ಯಾರಿಗೆ ಗೊತ್ತು? ಅದೇ ಗುಡ್ ಕ್ವಶನ್, ಇಂಟೆಲಿಜೆಂಟ್ ಸರ್ ನೀವು. ಸರ್, ಇವಳೆ ನನ್ನ ಹೆಂಡತಿ.
ಚೆನ್ನಾಗಿದ್ದಾಳೆ. ಇವಳು ನಿನ್ನೆಂತಿನ? ಅಯ್ಯೋ ಇವಳು ರಮ್ಯಾ ಕಣೆಯ. ರಮ್ಯಾ ರಮ್ಯಾ ಅವಳೇ ಅವಳು. ರಮ್ಯಾ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೆ ಎಲ್ಲಾರು ಹೋಗಿ ಸತ್ತೋಗ್ಬಿಡಯ್ಯ. ರಮ್ಯಾ ರಮ್ಯಾ ಕರ್ನಾಟಕದ ಮೆಗಾ ಹೀರೋಯಿನ್. ಸರ್ ಜೋಕೆಲ್ಲ ಮಾಡ್ಬೇಡಿ ಸರ್. ನನ್ನೆಂತಿ ಹೀರೋಯಿನ್ ಆಗಕ್ಕೆ ಹೆಂಗ್ ಸಾಧ್ಯ ಸರ್? ರಮ್ಯಾ ಹೆಂಗೆ ನಿನ್ನೆಂತಿ ಆಗ್ತಾಳ? ಸರ್ ಮೂರ್ ಗಂಟೆ ಹಾಕಿ ಫೈರ್ ಪಕ್ಕದಲ್ಲಿ 7 ಸಲ ನಡೆದಿದ್ದೀನಿ. ನನ್ನ ಸ್ವೀಟೆಸ್ಟ್ ಹೆಂಡತಿ ಮಾಯಾ ಸರ್ ಇವಳು. ನನಗೆ ಕನ್ಫರ್ಮ್ ಆಗೋಯ್ತು. ಏನು ನೀನ್ ಲೂಸ್ ಮೆಂಟಲ್ ನನ್ ಮಗ ಅಂತ? ಯೋ ರಮ್ಯಾ ಕಣಯ್ಯ. ಸರ್ ಮಾಯಾ ಸರ್. ಅಯ್ಯ ರಮ್ಯಾ ರೇ. ಸರ್ ಮಾಯಾ ಸರ್. ಹೀರೋಯಿನ್ ರಮ್ಯಾ ರೇ ಇವಳು. ರೇ ಮಾಯಾ ರೇ. ರೇ ರಮ್ಯಾ ರೇ ಕಣ್ಕಣಲ್ ನೋಡ್ರಿ ನಿಮ್ಗೆ. ಸರಿ ಒಂದ್ ಕೆಲಸ ಮಾಡಿ. ಏನು? ನನ್ನ ರಮ್ಯ ಹತ್ರ ಕರ್ಕೊಂಡೋಗ್ ನಿಲ್ಸಿ. ಇವಳೇ ನನ್ನ ಹೆಂಡತಿ ಮಾಯಾ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಾನ್ ನಿನ್ ಕಣ್ಣಿಗೆ ಹೆಂಗಪ್ಪ ಕಾಣ್ತೀನಿ? ಯೋ ನಾನು ರಮ್ಯಾ ಫ್ಯಾನ್. ಲೆಟರ್ ಬರ್ದಿದ್ದೀನಿ, ಎಸ್ ಎಂ ಎಸ್ ಮಾಡಿದ್ದೀನಿ, ಫೋನ್ ಕಾಲ್ ಟ್ರೈ ಮಾಡಿದ್ದೀನಿ. ಇಷ್ಟ ಯಾಕೆ? ಒಂದೇ ಒಂದು ಆಟೋಗ್ರಾಫ್ಗೋಸ್ಕರ ಅವ್ರ ಮನೆ ಮುಂದೆ ಬೆಳಿಗ್ಗಿಂದ ರಾತ್ರಿ ತನಕ ನಾಯಿ ತರ ಕಾದಿದ್ದೀನಿ. ಅವ್ರ ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡ್ ಬಂದಿದ್ದೀನಿ ಹೊರತು ಆಟೋಗ್ರಾಫ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ಅಂತದ್ರಲ್ಲಿ ನಿನ್ನ ರಮ್ಯಾ ಮೇಡಮ್ ಮನೆ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ 5 ನಿಮಿಷದಲ್ಲಿ ಮಾಯ ಅಂತ ಪ್ರೂವ್ ಮಾಡ್ಬಿಡ್ತೀಯ? ಹೆಂಗಪ್ಪ ಸರ್? ಮಾಯನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಇವಳೇ ನನ್ನ ಹೆಂಡತಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಚಾಲೆಂಜ್ ಚಾಲೆಂಜ್ ನಾವು ನಿಮಗಿಂತ ಎಕ್ಸ್ಟ್ರಾ ಚಾಲೆಂಜ್ ಚಾಲೆಂಜ್. ಸಾಕ ಇವತ್ತು ನಮಗೆಲ್ಲ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. 8 ವರ್ಷದಿಂದ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದೆ, ಇವತ್ತ ಭಗವಂತ ಕಂಡ್ಬಿಟ್ಟ ಅಲ್ಲೇನೆ. ಹಿಂಗೆ ಇದು ಪಕ್ಕಾ ವಾಸ್ತು ಮನೆ, ಈ ಮನೆಗೆ ಯಾರು ಬಂದ್ರು ಒಳ್ಳೇದೇ ಆಗುತ್ತೆ. ಅದಕ್ಕೆ ನಿನ್ ಬರ್ತ್ಡೇ ಅರ್ಧದಲ್ಲೇ ನಿಂತೋಗಿತ್ತು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೋ ಕಂದ ಡಲ್ಲಾಗಿದ್ಯಾ ಇಂಥ ಸಮಯದಲ್ಲಿ? ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಕ್ಕ? ಹಲೋ. ಕೆಲಸ ಏನಾಯ್ತು? ಈ ಸಲ ಆ ಪರಮೇಶನ ಬಿಡಲ್ಲ, ಅವನ್ನ ಫಾಲೋ ಮಾಡಿ ಹಿಡ್ದೇ ಇಡ್ತೀನಿ, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ. ಇವ್ರದ್ದು ಬೇರೆ ಕಾಟ ನಮಗೆ. ಅಯ್ಯೋ ಮೆಂಟಲ್ ನನ್ ಮಗನ್ ತಗೊಂಡ್ಬಂದು. ಅಯ್ಯ ಇನ್ನೂ ಹುಡುಕ್ತಾ ಇದೇನಯ್ಯ? ಹೌದು ಸರ್. ಅಯ್ಯೋ ನಿನ್ ಯೋಗ್ಯತೆ. ಯೋ ನಾನು ಹೇಳಿಲ್ವನಯ್ಯ ಅವ್ಳು ನೀನ್ ಎಂತಿಯಲ್ಲ ಹೀರೋಯಿನ್ ರಮ್ಯಾ ಅಂತ. ನಿಮ್ ಬಾಯಿನ ಪೆನಲ್ ಹಾಕೊಂಡು ತೊಳ್ಕೊಳ್ರಿ. ಹೀರೋಯಿನ್ ರಮ್ಯನ್ಗೂ ನನ್ನ ಎಂತಿಗೂ ಯಾಕ್ರಿ ಹೋಲಿಸ್ತೀರಾ? ನನ್ನ ಎಂತಿ ಮಾಯಾ ನೆನ್ನೆ ರಾತ್ರಿ ಮನೆಗೆ ಬಂದು ಹೀರೋಯಿನ್ ರಮ್ಯಾ ಮನೆ. ಹಲೋ 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 ನಿಂತ್ಕೊಳ್ಳ. ಏನೋ ರಮ್ಯಾ ನಿಮ್ ಮನೆಗೆ ಬಂದ? ರಮ್ಯಾ ಅಲ್ಲಯ್ಯ, ನನ್ನ ಎಂತಿ ಮಾಯಾ ಮನೆಗೆ ಬಂದ್ಲು. ತೋರ್ಸ್ ನಡಿಯ. ಎಲ್ಲಿಗೆ ತೋರ್ಸ್ ನಡಿಯ? ನಿಮ್ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳೆದು ಹೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್, ಈಗ ಕಾಣ್ತಾ ಇಲ್ಲ. ಅದೇನೇ ಪೇಪರ್ ಪೆನ್ನ ರಬ್ಬರ್ ಕಳೆದೋಗಕ್ಕೆ? ಅಲ್ಲ ಸರ್, ತುಂಬಾ ಸುಂದರವಾದ ಮನೆ ಸರ್. ನನ್ನ ಡಾರ್ಲಿಂಗ್ ಮಾಯಾ ಒಬ್ಳೇ ಇದ್ದಾಳೆ ಸರ್, ನನ್ಗೆ ಯಾಕೋ ಭಯ ಆಗ್ತಿದೆ. ಹೇಗಾದ್ರೂ ಮಾಡಿ ಹುಡ್ಕೊಡಿ ಸರ್. ಕಿಂಡಲ್ ನನಗೆ ಗೊತ್ತು ಸರ್, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಸರ್ ಇದೆ ಸರ್ ನನ್ನ ಮನೆ. ಇದು ನಿಮ್ ಮನೆನಾ ಸರ್? 10 crore rupees ಖರ್ಚು ಮಾಡಿ ಕಟ್ಸಿದೀನಿ. ಇದು ತಾಜ್ ಮಹಲ್. ಇಲ್ಲ ಸರ್, ಮಾಯಾ ಮಹಲ್. ಲಾಸ್ಟ್ ಮಂತ್ ಕಟ್ಟಿಸ್ದೆ, ಲಾಸ್ಟ್ ವೀಕ್ ಗ್ರೂಪ್ ಪ್ರವೇಶ ಮಾಡಿದೆ, ಎಂಟೈರ್ ಕರ್ನಾಟಕ ಊಟ ಹಾಕ್ಸಿದ್ದೀನಿ ಸರ್. ಲೇ ಲೂಸು, ಇದನ್ ಕಟ್ಟಿಸ್ದವನು ಶಹಜಹಾನೋ. ನಮ್ಮನೆ ಕಟ್ಟಿಸಿದ ಮೇಸ್ತ್ರಿ ಹೆಸರು ಅದೇ. ಯಾರು ಶಹಜಹಾನೋ ಮೇಸ್ತ್ರಿ?
ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ತಾಜ್ ಮಹಲ್ ನನ್ನೇ ಲೂಸ್ ಅನ್ಕೊಂಡ್ತಾರೆ ಜನ. ನೋಡಿ, ನನಗೆ ನನ್ನ ಮಕ್ಕಳು ಬೇಕೇ ಬೇಕು. ಕಂಗ್ರಾಟ್ಸ್ ಬಾಸ್. ಅಮ್ಮ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಬಾಸ್ ಬಾಸ್, ಯಾಕಿಷ್ಟೊಂದ್ ಕೋಪ? ಮತ್ತೆ ನೀವು ತಾತ ಆಗ್ತಿದ್ದೀರಾ? ಹೌದಪ್ಪ, ಆಶೀರ್ವಾದ ಮಾಡಿ. ಎಂಥ ಒಳ್ಳೆ ಸುದ್ದಿ ಹೇಳ್ತೇ ಮಗಳೇ. ಆ ದೇವ್ರ ದೊಡ್ಡವನಮ್ಮ, ಪುತ್ರ ಶೋಕದಿಂದ ಕೊಡ್ತಾರೆ ನಿಮ್ ನೋವನ್ನ ದೂರ ಮಾಡೋದಕ್ಕೆ, ನಿಮ್ ಮಗಳಿಗೆ ತಾಯಾಗೋ ಭಾಗ್ಯ ಕೊಟ್ಟಿದ್ದಾನೆ ಅಂದೆ. ನಡಿಯಮ್ಮ ಬಾಮ್ಮ. ಏಯ್ ಪರಮೇಶ ಪಾನ್ವಾಲ, ನಿನ್ನ ಕತ್ತು ಸಾಕ್ಬಿಡ್ತೀನಿ. ಬಾಸ್ ಬಾಸ್, ಒಳ್ಳೆ ಸಿಹಿ ಸುದ್ದಿ ಹೇಳಿದೀನಿ. ಸ್ವೀಟ್ ಕೊಡೋದ್ ಬಿಟ್ಟು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಮೊದಲೇ ನಿಮ್ ವಯಸ್ಸಾಗಿದೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಬೇಗನ್ ಟಿಕೆಟ್ ತಗೋತೀರಾ? ಆ ಮೊದಲೋಗಿ ನಿಮ್ ಮಗಳಿಗೆ ಆಶೀರ್ವಾದ ಮಾಡಿ ಬೇಗನ್ ಕಳಿಸ್ಕೊಡಿ. ಏನಂದೆ ಕಳಿಸ್ಬೇಕಾ? ಏಯ್ ನನ್ನೇನು ಹುಚ್ಚ ಅನ್ಕೊಂಡ್ಯಾ? ಏನ್ ಬಾಸ್ ನೀವು, ಅದಕ್ಕೆ ನಿಮ್ ಬುದ್ಧಿ ಕಮ್ಮಿ ಅಂತ ಹೇಳೋದು? ನಿಮ್ ಇನ್ನೊಬ್ಬ ಮಗಳನ್ನ ಜೊತೆಲಿದ್ದಾಳೆ, ಮೊಮ್ಮಕ್ಕಳಿದ್ದಾರೆ, ಇಬ್ರು ಅಳಿಯಂದ್ರಿದ್ದಾರೆ. ನಾನ್ ಜೆಂಟಲ್ಮನ್ ತರ ನಿಮ್ ಮಗಳು ಕರ್ಕೊಂಬಂದೆ ತಾನೆ? ನೀವು ಜೆಂಟಲ್ಮನ್ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ 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 ಇಲ್ಲ, ನೀವು ಜೆಂಟಲ್ಮನ್ ಆಗ್ತೀರಾ ನನಗೆ ಗೊತ್ತು. ಕಳಿಸಿ ಕಳಿಸಿ ಕಳಿಸಿ, ಬೇಗ ಕಳಿಸಿ. ಅನ್ಪೂರ್ಣ ಅನ್ಪೂರ್ಣ, ನಿನ್ ಮಗಳನ್ನ ಕಳಿಸು, ಹೋಗಮ್ಮ. ಬನ್ನಿ ಬರಲ ಬಾಸ್. ನಿಮಗೆ ಎಲ್ಲಾದ್ರೂ ಏನಾದ್ರೂ ಉಡ್ತಾರ್ತಾನಲ್ಲ, ಏನಯ್ಯ ಇನ್ನೂ ಉಡ್ತಾ ಇದ್ಯಾ? ಏನ್ ಸರ್ ನೀವು ಅವತ್ತು ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ರೆ? ನನ್ನ ಹೆಂಡತಿ ರಮ್ಯ ಅಲ್ಲ ಸರ್, ಮಾಯಾ. ನಮ್ಮ ಮನೆ ತಾಜ್ ಮಹಲ್ ಅಲ್ಲ, ಮಾಯಾ ಮಹಲ್. ಮನೆ ಸಿಕ್ತು, ಮನೇಲಿ ಹೆಂಡತಿನೂ ನೈಂಟಿ ಹಾಕೊಂಡು ಆರಾಮಾಗಿದ್ದಾಳೆ. ನೈಂಟಿ ನೈಂಟಿ ಸರ್, ನೈಂಟಿ ಹಾಕೊಂಡು ಆರಾಮಾಗಿ ಮನೇಲಿ ಇದ್ದಾಳ? ಬಾಪ ಹೋಗೋಣ. ಎಲ್ಲಿಗೆ? ನಿನ್ ಮನೆಗೆ. ಯಾಕೆ? ನಿನ್ ಹೆಂಡತಿ ನೋಡ್ಬೇಕು. ಈಗೇನಾದ್ರೂ ನಾ ಇಬ್ರು ಹೋದ್ರೆ ಎಡಗಾಲ ಲೆಗ್ಗರ್ಸಿ ಇಬ್ರಿಗೂ ಜಾರ್ಸ್ ಹೊದಿತಾಳೆ. ಯಾಕೋ ಸರ್, ಸ್ಕೂಲ್ಗೆ ಹೋಗಿದ್ರೆ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗದೆ ಹೋದ್ರೆ ಇನ್ನೇನ್ ಸರ್ ಮಾಡ್ತಾಳೆ? ನಿನಗೆ ಮಕ್ಕಳು ಬೇರೆ, ನನ್ ಗಂಡಸ್ತನದ ಬಗ್ಗೆ ನಿಮ್ಗೆ ಯಾಕ್ರಿ ಅನುಮಾನ? ಒಬ್ರಲ್ಲ ಇಬ್ರು ಮಕ್ಕಳಿದ್ದಾರೆ, ನನ್ನ ಮುನ್ನ ಅಂತ. ತೋರ್ಸ್ ನಿನ್ ಮಕ್ಕಳನ್ನ ಸರ್. ಸ್ಕೂಲ್ ಇಂದ ಈಗ ತಾನೆ ಬಂದ್ರು, ಐಸ್ ಕ್ರೀಮ್ ತಿನ್ಬೇಕು ಅಂದ್ರು 20,000 ರೂಪಾಯಿ ಕೊಟ್ಟೆ. ಹಲೋ, ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ, ಯಾವಾಗ್ಲೂ ಏನಾದ್ರೂ ಕಳ್ಕೊಂಡಿರ್ತೀಯ, ಏನಾದ್ರೂ ಉಡ್ತಾನೆ ಇರ್ತೀಯಲ್ಲ ನೀನ್ ಯೋಗ್ಯತೆ. ಏನ್ ಮಾಡೋದ್ ಸರ್, ಕರ್ಮದ ಕಾಂಡ, ಮರು ಜಾಸ್ತಿ, ಅದಕ್ಕೆ ಫೋಟೋಗಳು ಇಟ್ಕೊಂಡು ಹುಡುಕ್ತಾ ಇರ್ತೀನಿ. ನೋಡಿ ಸರ್, ಇವರೇ ನನ್ನ ಮಕ್ಳು ಸರ್. ನನ್ ಮಗನೆ ಇವರು ನಿನ್ ಮಕ್ಳು? ಹೌದ್ ಸರ್, ನನ್ ಮಕ್ಳೆ, ನನ್ನ ಎರಡು ಕಣ್ಣುಗಳು, ನನ್ನ ಮುನ್ನ. ಲೇ, ಇವ್ರು ಯಾರು ಅಂತ ನಿನಗೆ ಗೊತ್ತೇನು? ಸರ್ ನನ್ನ ಪ್ರೀತಿ ಮಕ್ಕಳು ಸರ್ ಇವರು. ಲೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶ್ ಕಣೋ. ನೀವೇನ್ ಮೆಂಟ್ಲಾ ಸರ್? ನನ್ನ ಹೆಂಡತಿನ ಹೋಗಿ ರಮ್ಯ ಅಂತೀರ, ನಮ್ಮ ಮನೇನ ತಾಜ್ ಮಹಲ್ ಅಂತೀರ, ನನ್ನ ಪ್ರೀತಿ ಮಕ್ಕಳನ್ನ ದರ್ಶನ್ ಗಣೇಶ್ ಅಂತೀರ. ನಿಮ್ ಜೊತೆ ನಾನು ಮೆಂಟ್ಲ ಆಗ್ಬಿಡ್ತೀನಿ. ನಿಮ್ ಮಕ್ಳು ಕೊಡೋದು ಬೇಡ, ನಿಮ್ ಸಾಹಸನ ಬೇಡ, ಎಲ್ಲ ಹೋಗಿ ನೆಗೆದ್ ಬಿಟ್ಟು ಸಾಯ್ರಿ ಸರ್. ನನ್ನ ಮುನ್ನ ಮಕ್ಳ ಎಲ್ಲಿದ್ದೀರೋ? ನಾನು ಕೂಡ ನಿಮ್ಮಪ್ಪ ಬಂದ್ರು ಎಲ್ಲಿದ್ದೀರೋ? ಕಾಫಿ ತಗೊಳ್ಳಿ. ಮರ್ತ್ಬಿಟ್ಟೇರಿ. ಮರ್ತ್ಬಿಟ್ಟಿಯ ಅಂದ್ರೆ ನಾ ಸತ್ತೋಗಿದ್ದೀನಿ ಅಂತಾನ? ಅಯ್ಯೋ, ಮರ್ತ್ಬಿಟ್ಟಂತೆ, ನಾ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಹಲೋ,
ಏನು? ಈಗಲೇ ಬರ್ತೀನಿ. ಕೇಶವ ಇಂತ ಒಳ್ಳೆ ಕೆಲಸ ಮಾಡ್ತಾನೆ, ಆಶ್ಚರ್ಯ ಕಣ. ಯಾಕೋ ಅಲ್ಲ ಕಣ, ಮಗ ಸತ್ಮೇಲೂ ಅನ್ನದಾನ ರಕ್ತದಾನ ಅಂತ ಮಾಡಿಸ್ತಾನಲ್ಲ, ಇಂಥ ಒಳ್ಳೆ ಬುದ್ಧಿ ಹೆಂಗ್ ಬಂತು ಅವನಿಗೆ? ಏನೋ ಜನರಿಗೆ ಒಳ್ಳೇದ್ ಮಾಡ್ತಾ ಇದ್ದಾನಲ್ಲ ಬಿಡ, ಒಳ್ಳೇದಾಗಿ. ಹಲೋ, ಒಳ್ಳೆ ಕೆಲಸ ಮಾಡ್ತೀರಂತ ನಾವು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸರ್. ನೀವು 100 ವರ್ಷ ಚೆನ್ನಾಗಿ ಬದುಕಿ ಸ್ವಾಮಿ. ಮನೆ ಮುಂದೆ ಯಾಕೆ ಇಷ್ಟ ಜನ? ನಮ್ಮನೆ ಮುಂದೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಏನೋ ಇದಲ್ಲ ಸರ್. ಬಂದ್ರ ಸರ್, ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ರಿ ಸರ್, ನನ್ನ ಅನಾಥನ ಮಾಡ್ಬಿಟ್ರಿ ಸರ್. ನನಗಿದ್ದಿದ್ದು ಒಬ್ಬನೇ ಒಪ್ಪ ಅಪ್ಪ ಸರ್. ನಮಗೆಲ್ಲ ಏನ್ 10 ಜನ ಅಪ್ಪಂದಿರ್ತಾರ? ಯಾರೋ ನಿಮ್ಮಪ್ಪ ಸರ್. ನಮ್ಮಪ್ಪ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಯಾವನಿಗೆ ಗೊತ್ತು? ಒಂದೇ ಒಂದ್ಸಲ ನೋಡಿ ಸರ್, ನಿಮ್ ಜನ್ಮ ಪಾವನ ಆಗುತ್ತೆ. ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟು ಒಬ್ಬಂಟಿ ಮಾಡ್ಬಿಟ್ರಿ ಸರ್. ಹಲೋ ಹಲೋ ಹಲೋ, ನೀನ್ ಹೆಂಗಪ್ಪ ಒಬ್ಬಂಟಿಗೆ ನಾ ಬಿಡ್ತೀಯಾ? ನಿನ್ನ ಹೆಂಡತಿ ಮಾಯಾ ಇದ್ದಾಳೆ, ಮಾಯಾ ಮಹಲ್ ಇದೆ, ನಿನ್ನ ಪ್ರೀತಿಯ ಇಬ್ರು ಮಕ್ಕಳು ನನ್ನ ಮುನ್ನ ಇದ್ದಾರೆ, ಅದೆಂಗಪ್ಪ ಒಬ್ಬಂಟಿಗೆ ನಾ ಬಿಡ್ತೀಯಾ? ಏನೇ ಆದ್ರೂ ಅಪ್ಪ ಇಲ್ವಲ್ಲ ಸರ್, ನಮ್ಮಪ್ಪ ನನ್ನ ಎಷ್ಟು ಪ್ರೀತಿ ಸಾಕಿದ್ರು ಗೊತ್ತಾ ಸರ್? ಅದಕ್ಕಾದ್ರೂ ಒಂದ್ಸಲ ಫೇಸ್ ನೋಡಿ ಸರ್. ಏ ನಾನ್ ನೋಡಲ್ಲ. ಯೋ ಯಾಕ ಸರ್? ಯಾಕ ರಜನಿಕಾಂತ್ ಅಮಿತಾಬ್ ಬಚ್ಚನ್ ದ ಫೋಟೋ ತೋರಿಸ್ಬಿಟ್ಟು ಇವರೇ ನಮ್ಮ ಅಪ್ಪ ಅಂತ ಅದನ್ನೆಲ್ಲ ನಂಬಕ್ ನಾನ್ ರೆಡಿ ಇಲ್ಲ. ಹೋಗಯ್ಯೋ ಸರ್, ನಮ್ಮ ಅಪ್ಪನಿಗೆ ಅಷ್ಟೆಲ್ಲ ವಯಸ್ಸಾಗಿರ್ಲಿಲ್ಲ ಸರ್, ಚಿಕ್ಕ ವಯಸ್ಸಲ್ಲಿ ಎಂಗೇಜ್ ಆಗ್ಬಿಟ್ರು. ಜಾಸ್ತಿ ಅಂದ್ರೆ 35 ವರ್ಷ ಸರ್. 35 ವರ್ಷನಾ? ನಿಮ್ಮ ಅಪ್ಪನಿಗೆ 35 ಅಂದ್ರೆ ನಿನ್ಗೆ ಬರೀ 6 ವರ್ಷ, ನಿನ್ನ ನನ್ನ ಮುನ್ನಗೆ ಬರೀ 6 ದಿವಸನಾ? ಏ ನನ್ನ ಕಿವಿಲೇನು ಏನಾದ್ರೂ ಇಟ್ಕೊಂಡಿದ್ದೀನಾ? ಹೋಗಲು ದಯವಿಟ್ಟು ಒಂದ್ಸಲ ನಮ್ಮ ಅಪ್ಪ ನೋಡಿ ಸರ್. ಏ ಆಗಲ್ಲ ಕಣ ಸರ್, ದಯವಿಟ್ಟು ಒಂದ್ಸಲ ಬಂದು ನೋಡಿ ಸರ್. ಏ ನಾನ್ ನೋಡಲ್ಲ. ಏನ್ ಸರ್ ನೀವು ನೋಡಲ್ಲ ಅಂತೀರಾ? ಬನ್ನಿ ಸರ್, ನೋಡಿ ಸರ್, ನೋಡಿ ಸರ್, ಇವ್ರೇ ನಮ್ಮಪ್ಪ. ನಾನ್ ಸತ್ತೋಗ್ಬಿಟ್ಟೆ, ನಾನ್ ಸತ್ತೋಗ್ಬಿಟ್ಟೆ.
ನಾನು ಸತ್ತಾಗಿದ್ದೀನಿ. ಅಲ್ಲೋ ಕೃಷ್ಣ, ಆ ಚಿಂಪಾಂಜಿ ನನ್ನ ಮಗ ಬಟ್ಟೆಯೆಲ್ಲ ಹರ್ಕೊಂಡು ಒಳ್ಳೆ ಅಂದಿ ನಾಯಕನ ಆಗ್ಬಿಟ್ಟು, ಇನ್ನು ಉಚ್ಚ ಆಸ್ಪತ್ರೆಗೆ ಹೋಗೋದೊಂದೇ ಬಾಕಿ. ಯಾವುದೇ ಕಾರಣಕ್ಕೂ ನಿಮ್ ಪರ್ಮಿಷನ್ ಸಾಹಸ ಬರಲ್ಲ. ಓಕೆ ಓಕೆ. ಹ್ಮ್ ಆಯ್ತು. ಯಾಕೆ ಎಲ್ರು ನಮ್ಮನೆ ಹತ್ರ ಬಂದ್ಬಿಟ್ಟಿದಿರಾ? ನನಗೇನು ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ ಬಂದ್ಬಿಟ್ಟಿದ್ಯಾ? ಖಂಡಿತ ಬರುತ್ತೆ. ನೀವು ಮಾಡೋ ಮಹಾನ್ ಕೆಲಸ, ಸಮಾಜ ಸೇವೆ ನೋಡಿ ನಿಮಗೆ ಫಾದರ್ ತೆರೆಸ್ ಅಂತ ಬಿರುದು ಕೊಟ್ಟರು ಆಶ್ಚರ್ಯ ಇಲ್ಲ. ಮಗ ಸತ್ರೆ ಎಲ್ಲ ತಂದೆನು ಸಂಸ್ಕಾರ ಮಾಡ್ತಾರೆ, ನೆಂಟ್ರನ್ನ ಫ್ರೆಂಡ್ಸ್ ನ ಕರೆದು ತಿಥಿ ಊಟ ಹಾಕ್ತಾರೆ. ಆದ್ರೆ ನೀವು ಅನ್ನದಾನ, ರಕ್ತದಾನ, ಬಸ್ ಸ್ಟಾಪ್, ಸೂಪರ್ ಸರ್, ಸೂಪರ್. ಸಂತೋಷ, ತುಂಬಾ ಸಂತೋಷ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸ್ತೀರಂತೆ? ಅಷ್ಟೇ ಅಲ್ಲ, ಅನಾಥಾಶ್ರಮ, ವೃದ್ಧಾಶ್ರಮ, ಚೈಲ್ಡ್ ಕೇರ್ ಸೆಂಟರ್, ಹಾಸ್ಪಿಟಲ್ಸ್, ಇನ್ನೂ ಏನೇನೋ ಸಮಾಜ ಸೇವೆ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ ಸಹಾಯ ಬೇಕು. ನಿಮ್ಮನ್ನ ನಾವು ಗೌತಮ ಬುದ್ಧರನ್ನ ಮತ್ತೆ ವಿವೇಕಾನಂದರನ್ನ ಕಾಣ್ತಿದ್ದೀವಿ ಸರ್. ಅಂದ್ರೆ ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಸರ್. ಹಾಗೆ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಕಷ್ಟದಲ್ಲಿರೋರನ್ನ ಯಾರನ್ನ ಬೇಕಾದ್ರೂ ಕಳಿಸಿ, ನಾನು ಸಹಾಯ ಮಾಡ್ತೀನಿ. ಇದು ನನಗೊಂಥರ ಚಾಲೆಂಜ್ ಇದ್ದಾಗೆ, ಈ ಚಾಲೆಂಜ್ನ ನಿಮ್ಗಳ ಮೂಲಕ ಪೂರ್ತಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಹೇಗಿತ್ತು ಬಾಸ್? ಎಷ್ಟು ಖರ್ಚು ಮಾಡಿದೆ ಈ ನಾಟಕ ಮಾಡೋದಕ್ಕೆ? ಲೆಕ್ಕ ಹಾಕಿಲ್ಲ ಬಾಸ್, ತುಂಬಾ ಖರ್ಚಾಗಿದೆ. ಪರಮೇಶ ಪಾನ್ವಾಲ, ಇಷ್ಟೆಲ್ಲ ಖರ್ಚು ಮಾಡೋ ಯೋಗ್ಯತೆ ನಿನಗಿದೆಯಾ? ಖಂಡಿತ ಇಲ್ಲ ಬಾಸ್, ಇದೆಲ್ಲ ಆದಿಕೇಶವ ಪಾಳ್ಯಗಾರರ ಕೃಪೆ. ಹ್ಞೂ ಬಾಸ್. ಏನು? ನಿಮ್ ಹೆಣ್ಮಕ್ಳು ಒಡವೆ, ದುಡ್ಡು, ಹಳ್ಳಿಯಂದ್ರು ಬ್ಯಾಂಕ್ ಬ್ಯಾಲೆನ್ಸ್, ಸೈಟು ಎಲ್ಲ ಖಾಲಿ ಮಾಡ್ಬಿಟ್ಟೆ. ನೋಡು ನೋಡು, ದುಡ್ಡು ಒಡವೆ ಏನ್ ಬೇಕಾದ್ರೆ ತಗೋ, ಅವ್ರಿಗೆ ಮಾತ್ರ ಏನು ತೊಂದರೆ ಕೊಡ್ಬೇಡ. ನನ್ನ ಮಗಳು ಗರ್ಭಿಣಿ ಕಣು, ಅವಳು ಮನಸ್ಸನ್ನು ನೋಯಿಸ್ಬೇಡ. ಅಡೆ, ಏನ್ ಪ್ರೀತಿ, ಏನ್ ಸೆಂಟಿಮೆಂಟು! ಅಲ್ಲ ಬಾಸ್, ಇನ್ನು ಹುಡ್ದರ ಮೊಮ್ಮಗು ಬಗ್ಗೆ ನಿಮಗೆ ಎಷ್ಟೊಂದು ಟೆನ್ಷನ್ ಇರಬೇಕಾದ್ರೆ, ನನ್ನ ತಂಗಿ ಲೈಫ್ ಬಗ್ಗೆ ನನಗೆ ಟೆನ್ಷನ್ ಇರಬೇಕು? ಬಾಸ್, ಎಲ್ಲರೂ ನಿಮ್ಮ ಹಾಗೆ ಅನ್ಕೋಬೇಡಿ. ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರೋ ಅದಕ್ಕಿಂತ ಚೆನ್ನಾಗಿ ನಾನು ನೋಡ್ಕೊಂಡಿದ್ದೀನಿ. ತಗೊಳ್ಳಿ, ಇದು ನೋಡಿ ಗೊತ್ತಾಗುತ್ತೆ. ಗುಡ್ ಬೈ. ಝುಮ್ ಝುಮ್ ಝುಮ್. ಇನ್ ಸ್ವಲ್ಪ ಇನ್ ಸ್ವಲ್ಪ. ಇಸ್ಕಾನ್ ಟೆಂಪಲ್, ಇಸ್ಕಾನ್ ಟೆಂಪಲ್ ಇಲ್ಲೇ ಸುತ್ತಮುತ್ತ ಎಲ್ಲ ಇರ್ತಾರೆ. ಏಯ್, ನಡೀರಿ ಹೋಗೋಣ. ಏನಾಯ್ತು, ಸಿಗ್ಲಿಲ್ವಾ? ಹಾ, ಸಿಗ್ಲಿಲ್ಲಣ್ಣ. ಸರಿ, ಆ ಕಡೆ ಹುಡ್ಕೊಂಡ ನಡೀರಿ. ನಾನು ನಟರಾಜ್ ಮಾತಾಡ್ತಾ ಇರೋದು. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಹೇ, ನೀವ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಸೀದಾ ಹಾಸ್ಪಿಟಲ್ ಬಂದ್ಬಿಡು. ಓಯ್ ಪರಮೇಶ ಪಾನ್ವಾಲ. ಹಲೋ ಬಾಸ್, ಎಲ್ಲಿಂದ ಮಾತಾಡ್ತಿದ್ದೀರಾ? ನಿನ್ ಲವರ್ ಮನೆಯಿಂದ. ಇವತ್ತಿಗೆ ನನ್ನ ಮಗ ಸತ್ತು 11 ದಿನ ಆಯ್ತು. ನನ್ನ ಚಾಲೆಂಜ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಪರಮೇಶ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಇರೋ ಜಾಗದಿಂದ ನಿಮ್ಮ ಭಾವನ ಆಸ್ಪತ್ರೆ
ತುಂಬಾ ದೂರ ಇದೆ ನಿನಗೆ ಹತ್ತಿರ ಇದೆ ಆದರೆ ನಾನು ನಿನಗಿಂತ ಮುಂಚೆ ಆಸ್ಪತ್ರೆಗೆ ಹೋಗ್ತೀನಿ ನಿನ್ನ ಭಾವನ ಕತೆನ ಮುಗಿಸ್ತೀನಿ ಹೇಗೆ ಅಂತೀಯ ಗುಂಡೆ ಬಿತ್ತು ಯಾರು ಫೈರ್ ಮಾಡಿದ್ದು ನಾನೇ ಇದರಲ್ಲಿದ್ದ ಆರು ಬುಲೆಟ್ ನಲ್ಲಿ ಒಂದು ನನ್ನ ಬಾಡಿಲಿದೆ ಮಿಕ್ಕಿದ್ದು ನಿನ್ನ ಬಾಡಿ ಒಳಗೆ ಹೋಗುತ್ತೆ ಯಾರು ನೀವು ಆದಿಕೇಶವ್ ಪಾಳೆಗಾರ್ ಬಟ್ ನಾನೇನ್ ಮಾಡಿದ್ರಿ ನಿಮ್ಗೆ ನೀನ್ ಮಾಡಲಿಲ್ಲ ನಿಮ್ಮಪ್ಪ ಮಾಡ್ದ ನನ್ನ ಮಗನ ಕೊಂದು ನಿಮ್ಮಪ್ಪ ದೊಡ್ಡ ತಪ್ಪು ಮಾಡಿದಾನೆ ಆ ತಪ್ಪಿಗೆ ನೀನ್ ಸಾಯ್ಬೇಕು ನಿನ್ನ ಅದೃಷ್ಟ ಚೆನ್ನಾಗಿತ್ತು ಎಷ್ಟು ದಿವಸ ನಿಮ್ ಬಾವ ಜೊತೆಗಿದ್ದ ನೀನ್ ಬದುಕೊಡ್ದೆ ಇವತ್ತು ಯಾರು ನಿನ್ನ ಕಾಪಾಡಕ್ ಬರಲ್ಲ ನಿನ್ನ ಸಾವು ನನ್ನ ಕೈಯಲ್ಲಿದೆ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿದಾನೆ ನಿಮಗ್ ಗೊತ್ತಿಲ್ವಾಪ್ಪ ಅವನ್ ಬಗ್ಗೆ ಅವನ್ ಕಚಡ ಕೆಲ್ಸದ ಬಗ್ಗೆ ಎಷ್ಟಲ್ಲಿ ಹೇಳಿದ್ರು ನೀವ್ ಅದನ್ ಮನ್ಸಲ್ಲಿ ಹಾಕೊಳ್ಳೇ ಇಲ್ಲ ಅವನ್ ಹಾಳಾಗೋದಕ್ಕೆ ನೀವೇಪ್ಪ ಕಾರಣ ಏನೇ ಹೇಳಿದ್ರು
ನಾನು ಕೇಳೋದಿಲ್ಲ. ಪಕ್ಕಕ್ಕೆ ಬನ್ನಿ, ಇಲ್ಲಾಂದ್ರೆ ನಿಮ್ಮನ್ನು ಶೂಟ್ ಮಾಡ್ಬಿಡ್ತೀನಿ. ಪಕ್ಕಕ್ಕೆ ಬನ್ನಿ. ಆಯ್ತಪ್ಪ, ಹಾಗೆ ಮಾಡಿ. ಕಡ್ಕಂಡ್ ಮಕ್ಕಳಾಗ ಹುಟ್ಟಿದ್ಮೇಲೆ ನಮ್ಗಿದೆಲ್ಲ ಆಗ್ಬೇಕಾದೆ. ಸಾಯಿಸಿಪ್ಪ. ನನ್ನ ಎದುರಿಗೆ ನಿಂತು ಮಾತಾಡಕ್ಕೆ ಹೆದರ್ತಿದ್ದ ನೀವು ಈಗ ನನಗೆ ಬುದ್ಧಿ ಹೇಳ್ತಿದ್ದೀರಾ? ಇದೆಲ್ಲ ಅಪ್ಪಾನ್ವಾಲಿಂದ ಕೆಲಸ. ಹೌದು ಬಾಸ್, ಅವರೆಲ್ಲ ಆಗ ಮಾತಾಡೋದಕ್ಕೆ ನಾನೇ ಕಾರಣ. ಬಾಸ್, ದ್ವೇಷದಿಂದ ಏನು ಸಾಧಿಸಕ್ಕಾಗಲ್ಲ, ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು. ಏಯ್, ಮೊದಲು ನಿನ್ನ ಮುಗಿಸ್ಬೇಕು. ನನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀಯಾ? ಅಪ್ಪ, ಅವನೇ ನಮ್ಮನ್ನ ಕಿಡ್ನಾಪ್ ಮಾಡ್ಲಿಲ್ಲ. ಏಯ್, ನಾವಾಗ ನಾವೇ ಅವನ ಜೊತೆ ಹೋದ್ವಿ. ನಾನ್ ಪರಮೇಶ್ ಅಪ್ಪನ್ವಲ್ಲ, ನನ್ನ ಪರಿಚಯ ನಿಮಗಿದೆ ಅಂತ ಕಾಣುತ್ತೆ. ಅವ ದೇವಸ್ಥಾನದಲ್ಲಿ ನಿಮ್ ತಮ್ಮನ್ ಹೊಡಿಬೇಕಾದ್ರೆ ನೀವು ಬಂದ್ ಬಿಡಿಸಿದ್ರಿ. ನೀನ್ ಅವನನ್ನ ಬಿಟ್ಬಿಟ್ಟೆ, ಆದ್ರೆ ಆ ದೇವ್ರೆ ಅವನ ಶಿಕ್ಷೆ ಕೊಟ್ಬಿಟ್ಟ. ಅವನ ಬೇಕು ಅಂತ ಯಾರು ಕೊಲ್ಲಿಲ್ಲ, ತಪ್ಪ ಮಾಡ್ದ ಸತ್ತ. ಮಗ ಸತ್ತ ಅನ್ನೋ ಕೋಪದಿಂದ ದ್ವೇಷ ಸಾಧಿಸ್ತಾ ನಿಮ್ ತಂದೆ ನನ್ನ ಭಾವನ ಕೊಲ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ನಿಮ್ ತಂದೆನ್ ಸಾಯಿಸೋದು ನನ್ಗೆ 2 ನಿಮಿಷದ ಕೆಲಸ. ಹಾಗೇನಾರು ಆದ್ರೆ ನಿಮ್ಗೆ ನಿಮ್ ತಂದೆ ಇರಲ್ಲ, ನನ್ನ ತಂಗಿಗೆ ನಾನಿರಲ್ಲ. ಬಟ್ ನನಗೆ ಅದಿಷ್ಟ ಇಲ್ಲ, ಯಾಕಂದ್ರೆ ಈ ಪ್ರಪಂಚದಲ್ಲಿ ನನ್ನ ತಂಗಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಸಾವಿಗೆ ಸಾವೇ ಪರಿಹಾರ ಅಲ್ಲ. ನನಗೆ ನಿಮ್ ತಂದೆನ ಸಾಯಿಸ್ಬೇಕು ಅನ್ನೋ ಉದ್ದೇಶನೂ ಇಲ್ಲ. ಅವರಲ್ಲಿರೋ ರಾಕ್ಷಸಗಳನ್ನ ಸಾಯಿಸ್ಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ನಿಮ್ ಸಹಾಯ ಬೇಕು. ನೀವು ಬದಲಾಗಬೇಕು ಅಂತ ನಾ ಈಗೆಲ್ಲ ಮಾಡಿದೆ ಅಷ್ಟೇ, ಇದರಲ್ಲಿ ಬೇರೆ ಕೆಟ್ಟ ಉದ್ದೇಶ ಏನೂ ಇಲ್ಲ. ಅಪ್ಪ, ಇವತ್ ಹೇಳ್ತಾ ಇದೀವಿ, ಪರಮೇಶ ನಮ್ ತಮ್ಮ. ಮಕ್ಕಳು ಮಾಡೋ ತಪ್ಪುಗಳನ್ನ ಮುಚ್ಚಿಟ್ಟು ಎಷ್ಟೋ ಜನ ತಂದಿದ್ದೀರು ಕೆಟ್ಟವರಾಗಿದ್ದಾರೆ, ಸರ್ವನಾಶ ಆಗಿದ್ದಾರೆ. ಬಾಸ್, ನಿಮ್ ಮಗ ಇದ್ದಷ್ಟು ದಿವಸ ಛೀ ಅಂತ ಹೋಗಿತಾ ಇದ್ದ ಜನ, ಅವನ ಹೆಸರಲ್ಲಿ ನೀವು ಒಂದ್ 2-3 ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಗೊತ್ತಾದ ತಕ್ಷಣ ನಿಮ್ಮನ್ನ 100 ಕಾಲ ಚೆನ್ನಾಗಿರ್ತಿರ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಇದೇ ಜೀವನ. ಸತ್ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅದನ್ನ ಇನ್ನೊಬ್ಬನ ಸಾಯಿಸಿ ತೀರ್ಸ್ಕೊಳ್ಳೋ ಬದಲು ಒಂದ್ 4-5 ಜನಕ್ಕೆ ಒಳ್ಳೇದನ್ನ ಮಾಡಿ ತಪ್ಪನ್ನ ತಿದ್ಕೊಳ್ಳೋದು ದೊಡ್ಡತನ. ನಾನ್ ಮನುಷ್ಯನೇ ಅಲ್ಲ, ನನಗ್ ರಕ್ತನೇ ಬೇಕು ಅಂತ ಅನಿಸ್ತರೆ ಬನ್ನಿ, ನನ್ನನ್ ಕೊಂದ್ಬಿಡಿ. ಆದ್ರೆ ಒಂದ್ ವಿಷಯ ಬಾಸ್, ನಾನ್ ಜೀವಂತವಾಗಿರೋವರೆಗೂ ನನ್ನ ತಂಗಿ ಜೀವನ ಹಾಳಾಗೋಕ್ ನಾನ್ ಬಿಡಲ್ಲ. ಮೈ ಗಾಡ್ ಸರ್, ಸರ್ ತುಂಬಾ ಬ್ಲಡ್ ಹೋಗ್ತಾ ಇದೆ, ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು, ಬನ್ನಿ ಸರ್ ಪ್ಲೀಸ್. ತರ ಮಾಡ್ಬಿಡಿ ಸರ್ ಪ್ಲೀಸ್. ನನ್ನ ಮೈಯಲ್ಲಿರೋದು ಬರೀ ಕೆಟ್ಟ ರಕ್ತ, ಅದು ಈಗಲಾದ್ರೂ ಖಾಲಿಯಾಗಿ. ಸರ್ ಮಾತು ಕೇಳಿ ಸರ್, ಬ್ಲಡ್ ತುಂಬಾ ಹೋಗ್ತಾ ಇದೆ, ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ನೀವೇನು ಗಾಬರಿ ಆಗ್ಬೇಡಿ, ಒಂದ್ ಸೆಕೆಂಡ್.
ಆದಿಕೇಶವ ಪಾಳೆಗಾರವರು ಪರಮೇಶ್ವರ ಅವರನ್ನು ದತ್ತು ಪಡೆದಿರುತ್ತಾರೆ ದತ್ತು ಸ್ವೀಕಾರ ಸಮುಹೂರ್ತೋಸ್ತೋ ಇದನ್ನ ಗೃಹಣಂತು ನೀವು ಕೇಳಿದ್ದೇನು ನಾನು ಕೊಡಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಪರಮೇಶನ ನಿಮಗೆ ತಮ್ಮನ ಕೊಟ್ಟಿದ್ದೀನಿ ಈಗ ಸಂತೋಷನ ಪರಮೇಶ ಶಭಾಷ್ ಪರಮೇಶ ಶತ್ರುಗಳನ್ನ ಪ್ರೀತಿಯಿಂದ ಗೆದ್ದ ನಿನಗೆ ನಂದೊಂದು ಸಲ್ಯೂಟ್ ಲೊಕೇಶನ್ ಕ್ಲೈಮೇಟ್ ಟೈಮ್ ಎಲ್ಲ ಚೆನ್ನಾಗಿದೆ ಬಂಧು ಮಿತ್ರರು ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಮದುವೆನೂ ಇಲ್ಲೇ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನಮ್ಮ ಪೇರೆಂಟ್ಸ್ ನ ಕೇಳಬೇಕಲ್ಲ ಬೇಡ ಬೇಡ ಶಾಲೆ ಸೆಲೆಕ್ಷನ್ ಚೂರು ಚೆನ್ನಾಗಿಲ್ಲ ಬೇಡ ಬೇಡ ಏಯ್ ಮರ್ಯಾದೆಯಾಗಿ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ